ನಮಸ್ಕಾರ ಅಣ್ಣ ಏನ್ ರಿಲ್ಯಾಕ್ಸ್ ತಗಿದ್ಯಾ ಅಂತಾರ ಜೇಮ್ಸ್ ಬಾಂಡ್ ತರ ಅಣ್ಣ ಬಾಂಡ್ ಯಾವುದಪ್ಪ ಜೇಮ್ಸ್ ಬಾಂಡ ಜೇಮ್ಸ್ ಬಾಂಡ್ ಅಂದ್ರೆ ಗೊತ್ತಲ್ಲ ಸುತ್ತಮುತ್ತ ಮೂರ್ ನಾಲ್ಕು ಜನ ಹುಡ್ಗಿರ್ ಇರ್ಬೇಕು ಗುರು ಇಲ್ಲಿ ಯಾರಿದೆ ನೋಡಿ ಕರ್ಟನ್ ಐತೆ ಬಾಗಲ ಐತೆ ಅಷ್ಟೇ ಏನಿಲ್ಲ ತಗಿ ಗನ್ನು ಗನ್ ನಾಟ ಡಂಡ ಡಂಡ ಡನ್ ಅದ ಆ ತರ ಬರ್ಬೇಕ ಅದ ನಮ್ ಚಿಪ್ಲಿಗ್ ಸರಿಯಪ್ಪ ಅದ್ ನೋಡಿದೆಲ್ಲ ಒಂದ್ ಸತಿ ಸಖತ್ ಆಗಿತ್ತ ಒಂದ್ ಪಿಡಿಕ್ಷನ್ ಬಾಂಡ್ ತರ ಬಂದಿದ್ದ ಹೌದೌದು ಎಲ್ಲಾ ಬಾಂಡ್ಗಳೇ ಗುರು ಚೆನ್ನಾಗಿದ್ದೆಲ್ಲ ಬಾಂಡ್ಗಳೇ ಅಣ್ಣ ಬಾಂಡ್ ಕಾಫಿ ಅಷ್ಟೇ ಹೌದೌದು ಎಲ್ಲರಿಗೂ ಸ್ವಾಗತ ನಂಗೆ ಇದು ನಮ್ ಕಮ್ ಬ್ಯಾಕ್ ತುಂಬಾ ಜನ ನೋಡಿದಾರೆ ಜಾನಿ ಹಂಗೆ ಸಬ್ಜೆಕ್ಟ್ ನ ಚೂಸ್ ಮಾಡ್ಬೇಕು ಅಂತ ಇದ್ದೀವಿ ಇವತ್ತು ಒಂದ್ ಸಬ್ಜೆಕ್ಟ್ ನ ಚೂಸ್ ಮಾಡ್ತಾ ಇದೀನಿ ಅಂತ ಅನ್ಕೊಂತ ಇದ್ದ ನಾನು ಅದ್ ಏನು ಅಂತಂದ್ರೆ ಡೆಸ್ಟಿನೀಸ್ ಚೈಲ್ಡ್ ಅಂತಾರಲ್ಲ ಆ ತರನೆ ಅಂದ್ರೆ ಈ ಪ್ರಶ್ನೆ ನನಗೆ ಯಾವತ್ತಿಂದನೂ ಕಾಡ್ತಾ ಇದೆ ಇವತ್ತು ಕಾಡ್ತಾ ಇದೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಅಂದ್ರೆ ಮಾಡ್ತೀಯೋ ಅಥವಾ ನಿನ್ ಡೆಸ್ಟಿನಿ ನೀನೇ ಮಾಡ್ಕೋತಿಯೋ ಅನ್ನೋದು ಪ್ರಶ್ನೆ ಜಾನಿ ನಂಗೆ ಯಾಕೆ ಹೇಳ್ತೀನಿ ನಿಂಗೆ ಪಾ ಅಲ್ಲ ವಿಜಿ ಯಕ್ಷ ಪ್ರಶ್ನೆ ವಿಜಿ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಎಲ್ಲ ಹೇಳಿದ್ರೆ ನಿನ್ ಕೈಲಿ ಏನಿದೆ ಅವ್ರು ಮಾಡಿಸ್ದಂಗ್ ನೀನ್ ಮಾಡ್ತೀಯ ಅಂತ ಬಟ್ ಆದ್ರೆ ಈ ಇವ್ರು ಹೇಳ್ತಾರೆ ಯಾರು ಹೇಳ್ತಾರೆ ಈಗಿನ ಏನ್ ಹೇಳ್ತಾರೆ ಗೊತ್ತಾ ಎಲ್ಲ ನಿಮ್ ಕೈಲಿದೆ ನೀವೇನ್ ಸಾಧನೆ ಮಾಡ್ಬೇಕು ನೀವ್ ಅನ್ಕೊಂಡ್ರೆ ಸಾಕು ಅಂತಾರ ಹೇಳ್ತಾರೆ ಸೊ ಹಾಗಾಗಿ ಇದು ಬಹಳ ಪ್ರಶ್ನೆ ಯಾತರ ಇದೆ ಅಂತ ಹೇಳಿದ್ರೆ ಉತ್ತರ ಕೊಡಕ್ ಆಗ್ರೋ ಅಂತ ಪ್ರಶ್ನೆ ವಿಜಯ ಇದು ಇಲ್ಲ ಉತ್ತರ ಸಿಗ್ಬೇಕು ಅಂತಂದ್ರೆ ಡೀಪ್ ಅದಕ್ಕೆ ಜಿಜ್ಞಾಸು ಅಂತಾರಲ್ಲ ಆ ತರ ಹುಡ್ಕೊಂಡು ಹೋಗ್ಬೇಕು ಆ ಅದಕ್ ಉತ್ತರ ಸಿಗ್ಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ ಏನಿವೆ ನಂದ್ ಎಕ್ಸಾಂಪಲ್ ಹೇಳ್ತದಿ ಜನ ಹೌದೌದು ನಿನ್ ಜರ್ನಿ ಶುರು ಮಾಡೋಣ ವಿಜಯ್ ಎಲ್ಲರೂ ಇನ್ಫ್ಯಾಕ್ಟ್ ಕೇಳ್ತಾ ಇದ್ರು ಸುಮಾರು ಜನ ಕಮೆಂಟ್ಸ್ ಹಾಕಿದ್ರು ವಿಜಯ್ ಸರ್ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ನಾನು ಗಮನಿಸ್ತಾ ಇದ್ದೆ ಕ್ರಿಕೆಟಿಂಗ್ ಕರಿಯರ್ ಫಿಫ್ಟೀನ್ ಅಥವಾ ಅಂಡರ್ ಸೆವೆಂಟೀನ್ ಆಡಿದಾಗ ನೀನ್ ಫಾಸ್ಟ್ ಬೌಲರ್ ಆಗಿ ಸೆಲೆಕ್ಟ್ ಆಗಿದ್ದು ಗುರು ನೀನು ಆಮೇಲೆ ಹೆಂಗಾಗೋದೆ ಬ್ಯಾಟ್ಸ್ಮನ್ ನೀನು ನನ್ ಜರ್ನಿ ಶುರು ಆಗಿದ್ದ ಅದಕ್ಕೆ ನಮ್ ಮುಂಚೆ ಎಲ್ಲ ನಿಮ್ ಜೊತೆ ಆಡ್ತಾ ಇದ್ವಲ್ಲಪ್ಪ ನಾವು ಟೆನಿಸ್ ಬಾಲ್ ಅಂದ್ರೆ ನಮ್ಮ ಜಿಮ್ ಅಲ್ಲಿ ಬಸವನಗುಡಿ ನಮ್ಮ ಸರ್ವೇ ಶೀಟ್ ಅಲ್ಲಿ ಆಡುವಾಗ ಕ್ರಿಕೆಟ್ ಬಾಲ್ ಶುರು ಮಾಡಿದ್ರು ಅಂದ್ರೆ ನಮ್ಮ ಫ್ರೆಂಡ್ ಮುಕುಂದ ಅಂತ ಅವ್ರ ತಂದೆ ಕರ್ಕೊಂಡೋಗಿ ಸೇರ್ಸಿದ್ರು ಯಾಕಂದ್ರೆ ಔಟ್ ಆಗ್ತಿರ್ಲಿಲ್ಲ ಗಲ್ಲಿ ಕ್ರಿಕೆಟ್ ಅಲ್ಲಿ ನಾನು ಅಂತ ಬಂದ್ಬಿಟ್ಟು ಸಿಟಿ ಕ್ರಿಕೆಟರ್ ಸೇರಿಸಿದ್ರಲ್ಲ ಅಲ್ಲಿಂದ ಜರ್ನಿ ಶುರು ಆಗಿದ್ದು ಜನಿ ಬಟ್ ಒಂದೇನ್ ಏನ್ ಗೊತ್ತ ಅಂಡರ್ ಸಿಕ್ಸ್ಟೀನ್ ಸೆಲೆಕ್ಟ್ ಆದಾಗ ನೀನ್ ಹೇಳಿದ್ ಕರೆಕ್ಟ್ ಫಾಸ್ಟ್ ಬೌಲರ್ ಆಗ ಬೌಲಿಂಗ್ ಮಾಡ್ತಿದ್ದೆ ಹೈಟ್ ಇದೆ ಅಂತ ಅಂಡ್ ನಂಗು ಬಹಳ ಜೋರ ಹಾಕ್ಬೇಕು ಅನ್ನೋ ಆಸೆ ಇತ್ತು ಬಟ್ ಒಂದ್ ಏನಂತಂದ್ರೆ ಅಂಡರ್ ಸಿಕ್ಸ್ಟೀನ್ ಸೆಲೆಕ್ಟ್ ಆದಾಗ ಆ ಕರ್ನಾಟಕ ಸ್ಟೇಟ್ ಅಲ್ಲಿ ತುಂಬಾ ಜನ ಸ್ಪಿನ್ನರ್ಸ್ ಇದ್ರು ಕ್ಲಾಸ್ ಸ್ಪಿನ್ನರ್ಸ್ ವಾಲ್ಮಿಕ್ ಬುಚ್ಚು ನಮಗೆ ಎ ವಿಜಯ್ ನಮ್ ಕ್ಯಾಪ್ಟನ್ ಆಗಿದ್ದವಾಗ ನಿನಗೆ ಗೊತ್ತು ಎ ವಿಜಯ್ ಇವಾಗ ದುಬೈಲ್ ಇದಾರ ಬೆಣ್ಣೆ 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 ದೋಸೆ ತಿನ್ಕೊಂಡು ಸೊ ನಮ್ದಂತರ ಒಂಥರ ಸೂಪರ್ ಗ್ಯಾಂಗ್ ಇತ್ತು ಅಂಡರ್ ಸಿಕ್ಸ್ಟೀನ್ ಇನ್ಫ್ಯಾಕ್ಟ್ ನಾವು ಸೆಮಿಫೈನಲ್ಸ್ ಆಲ್ ಇಂಡಿಯಾ ಹೋಗಿದ್ದೀನಿ ಅಂಡರ್ ಸಿಕ್ಸ್ಟೀನ್ ಸೊ ಅವಾಗ ಬ್ಯಾಟಿಂಗ್ ಒಂದ್ಸಲ ಆಗಲೋ ನಂಬರ್ ತ್ರೀ ನಂಬರ್ ಫೋರ್ ಕಳ್ಸೋರು ಅಂದ್ರೆ ನಮ್ಗೆ ಲೀಗ್ ಆಡಕ್ಕೆ ಚಾನ್ಸ್ ಇರ್ಲಿಲ್ಲ ಗೊತ್ತಲ್ಲ ಜನಿ ಫಸ್ಟ್ ಡಿವಿಜನ್ ಲೀಗ್ ಆಡ್ಬೇಕು ಅಂತಂದ್ರೆ ನಮ್ ಸಿಟಿ ಕ್ರಿಕೆಟ್ ಎಂತ ಪಂಟ್ರ ಪ್ಲೇಯರ್ ಗಳಿದು ವಿಜಯ್ ಕೃಷ್ಣ ಅವ್ರು ಇವ್ರೆ ಅವೆಲ್ಲ ನನ್ಗೆ ನೆನೆಸ್ಕೊಳಕೋ ಆಗಲ್ಲ ನಾವು ಆ ಟೀಮ್ ಲೆವೆನ್ ಅಲ್ ಆಡ್ತೀವಿ ಅಂತ ಒಂದ್ ಇಪ್ಪತ್ ಇಪ್ಪತ್ತೈದು ಮ್ಯಾಚ್ ನ ಹೋಗಿ ಮ್ಯಾಚ್ ನೋಡ್ತಾ ಇದ್ವಿ ಸ್ಕೋರ್ ಮಾಡ್ತಾ ಇದ್ವಿ ತಿಂಡಿ ಗಿಂಡಿ ಕೊಡ್ಸೋಡ್ಲಿ ಮಸಾಲಾ ದೋಸೆ ನಮ್ಗೆ ಯಾರ ಸೀನಿಯರ್ಸ್ ನಮ್ ಶೇಷ್ ಅಗೀಶ ಅವ್ರೆಲ್ಲಾರ ಕರ್ಕೊಂಡೋಗ್ ನಮಗೆ ಬಾದಾಮಿ ಶ್ರೀನಿಧಿ ಇವರೆಲ್ಲ ನನ್ನ ಸೀನಿಯರ್ಸ್ ಇನ್ಫ್ಯಾಕ್ಟ್ ಶ್ರೀನಿಧಿ ನನ್ನ ಅವ್ರನ್ನ ಬೈಕ್ ಮೇಲೆ ಮತ್ತೆ ಸೈಕಲ್ ಮೇಲೆ ಕರ್ಕೊಂಡು ಹತ್ರ ಬಂದ್ಬಿಟ್ಟು ಬಾಪ ಹೋಗೋಣ ಅಂತ ಯಾಕೆ ಚಿಕ್ಕ ಹುಡುಗ ಅಂತ ಎಲ್ರಿಗೂ ಏನೋ ಒಂಥರ ಮುದ್ದು ಚಿಕ್ಕ ಹುಡುಗ ಹಾಕ್ಬಿಟ್ಟು ಏನ್ ಸ್ಟೇಟ್ಗೆ ನಮ್ ಅಲ್ಲಿ ಇದಾನೆ ಲೀಗಲ್ಲಿ ಅಂತ ಬಟ್ ಅಲ್ಲಿ ಹೋಗಿ ಆಡಿಸ್ತಾ ಇರ್ಲಿಲ್ಲ ಕೂಡ್ಸೋರು ನಮ್ನ ನೋಡೋರು ಅದೇ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಜರ್ನಿ ಅಲ್ಲೇ ಶುರು ಆಗಿದ್ದು ಜರ್ನಿ ಅಲ್ಲ ನೋಡ್ಕೊಂಡು ಆಡೋ ಅಂತ ಫಸ್ಟ್ ನೋಡು ನೀನ್ ಆಮೇಲೆ ಆಡೋ ಅಂತ ನಂಗೆ ಇವತ್ತು ಹೋಗಿ ಇದೆ ವಿಜಯ್ ಪೆಂಟ್ಯಾಂಗ್ಯುಲರ್ಸ್ ಅಂದ್ರೆ ಇವತ್ತು ಎಸ್ ಎಸ್ ಶ್ರೀನಿವಾಸನ್ ಏನ್ ಕರೀತಾರಲ್ಲ ಆ ನೀನು ಮತ್ತೆ ಶ್ರೀನಿಧಿ ಬೈಕ್ ಅಲ್ಲಿ ಬಂದ್ರಿ ಏನ ವಿಜಯ್ ಎಷ್ಟು ಹೊಡೆದ ಅಂದ್ರೆ ಸೆಂಚುರಿ ಹೊಡೆದಾಗ ಅವರು ಅವಾಗ ಶ್ರೀನಿಧಿ ಹೇಳ್ದ ಸಖತ್ ಆಗಾದಾಗ ಒನ್ ಟ್ವೆಂಟಿ ನೈನ್ ಏನೋ ಹೊಡೆದಿದೆ ವಿಜಯ್ ಅದು ಫಸ್ಟ್ ಆಸ್ ಎ ಬ್ಯಾಟ್ಸ್ಮನ್ ಪರ್ಫಾರ್ಮೆನ್ಸ್ ಸೆಂಚುರಿ ನಾನ್ ಕೇಳಿದ್ದೆ ಅದು ಏ ಆ ಇನಿಂಗ್ಸ್ ಮಾತ್ರ ನಾ ಮರೆಯೋ ಚಾನ್ಸ್ ಗೂಸ್ ಬಾಂಬ್ ಬರುತ್ತೆ ಜಾನಿ ನನ್ಗದು ಈಗ್ಲೂ ಇನ್ಫ್ಯಾಕ್ಟ್ ಯಾವ್ದೋ ಒಂದು ವಿಡಿಯೋನಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ ನನ್ನ ಕೆರಿಯರ್ ಡಿಫೈನ್ ಮಾಡಿದ್ದೆ ಆ ಒಂದು ಇನಿಂಗ್ಸ್ ಕೆ ಎಸ್ ಎ ಬಿ ಅಲ್ಲಿ ನೀನ್ ಹೇಳ್ತಿದ್ದ ಕರೆಕ್ಟ್ ಅದೇ ಪೆಂಟಾಂಗ್ಲರ್ ಅವಾಗ ಅಂಡರ್ ಟ್ವೆಂಟಿ ಫೈವ್ ನಾನು ಅವಾಗ ಹದ್ನಾರು ವರ್ಷ ನನ್ಗೆ ಟೆಂತ್ ಪಾಸ್ ಆಗಿದ್ದೆ ಅವಾಗ ತಾನೆ ನಂಬರ್ ನೈನ್ ಬ್ಯಾಟಿಂಗ್ ನಾನು ಅವಾಗ ನಂಬರ್ ಏಟ್ ನಂಬರ್ ನೈನ್ ಕಳ್ಸಿದ್ರು ಅವಾಗ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಕನ್ನಡ ಹಾಕೊಂಡು ಯಾವ್ದೋ ಒಂದು ಕಿತ್ತೋಗಿರೋ ಪ್ರೊಫೆಸರ್ ತರ ಯಾರು ಅಂತ ಬೇರೆ ಹಾ ಕರೆಕ್ಟ್ ಆ ಮ್ಯಾಚಲ್ಲಿ ಏನಾಯ್ತು ಅಂತಂದ್ರೆ ಆ ಸಖತ್ ಜೋರ ಆಗ್ತಾ ಇದೆ ನಮ್ಮ ತರ್ಲ ಸತೀಶ್ ಅಂತ ಫಾಸ್ಟ್ ಬೌಲರ್ ಅವ್ರ ಅದು ಸೆಲೆಕ್ಷನ್ ಮ್ಯಾಚಸ್ ಗೊತ್ತಲ್ಲ ನಿಂಗೆ ಸ್ಟೇಟ್ ಬಿ ಸೆಲೆಕ್ಷನ್ ಮ್ಯಾಚಸ್ ಅದು ಪೆಂಟಾಂಗ್ಲರ್ಸ್ ಟಾಪ್ ಕ್ವಾಲಿಟಿ ಟೂರ್ನಮೆಂಟ್ ಇತ್ತು ಅದು ಹೆಂಗೋ ಒಂದ್ ಆಡಿದ್ರು ಒಂದ್ ಮ್ಯಾಚು ಅವಾಗ ಒಂದು ಇಪ್ಪತ್ತೇನೋ ಹೊಡೆದಿದ್ದೆ ಒಂದ್ ಮ್ಯಾಚಲ್ಲಿ ಹಿಂದ್ಗಡೆ ರಾಯಚೂರು ಝೋನ್ ಮೇಲೆ ನಾನ್ ಬ್ಯಾಂಗ್ಳೂರ್ ಕಂಬೈನ್ ಸಿಟಿಗ ಆಡ್ತಾ ಕಂಬೈನ್ ಕಾಲೇಜಸ್ ಆಡ್ತಾ ಇದ್ ನಾನು ನೆಕ್ಸ್ಟ್ ಮ್ಯಾಚ್ ಇಟ್ಕೊಂಡಿದ್ರು ಲಾಸ್ಟ್ ಮ್ಯಾಚ್ ಲೀಗ್ ಮ್ಯಾಚ್ ನಲ್ಲಿ ಆ ಮ್ಯಾಚು ಫಾರ್ಟಿ ಫೈವ್ ಫಾರ್ ಸಿಕ್ಸ್ ನಮ್ಮವರು ಒಳ್ಳೆ ಟೀಮ್ ಇತ್ತು ಅವ್ರಿಗೆ ಸುನಿಲ್ ಜೋಶಿ ಸುರೇಶ್ ಕೃಷ್ಣನ್ ಸಮರ್ಥ್ ಹೆಗಡೆ ತರ್ಲೆ ಸತೀಶ ಈ ಈ ಬೌಲರ್ಸ್ ಎಲ್ಲ ಜೋರ್ ಜೋರ ಹಾಕೋರ್ ನಮ್ಗ ಅವ ಹೆಲ್ಮೆಟ್ ಇಲ್ಲ ಏನೇ ನಮ್ಗೆ ಐಡಿಯಾನೇ ಇಲ್ಲ ಅವಾಗ ಕರೆಕ್ಟ್ ಜೋರ್ ಜರ ಹಾಕೋರು ನಮ್ಗ ಅವಾಗ ಸೊ ಫೈವ್ ಡೌನ್ ಸಿಕ್ಸ್ ಡೌನ್ ಆದ್ಮೇಲೆ ನಾನು ಬ್ಯಾಟಿಂಗ್ ಹೋದೆ ಆಲ್ಮೋಸ್ಟ್ ಲೈನ್ ಸೆವೆನ್ ನಂಬರ್ ಏಟ್ ನಾನು ನಾಪ್ಕಾಯಿದೆ ನನ್ಗೆ ಅವಾಗ ಹೋದ್ರೆ ಹಿಂದ್ಗಡೆ ನಾಲ್ಕ್ ಜನ ಸ್ಲಿಪ್ ನಿಲ್ಸ್ಯಾರ ನನ್ಗೆ ಎರಡು ಗಲಿ ಒಂದ್ ಶಾರ್ಟ್ ಲಾಗ ಒಂದ್ ಸಿಲಿಪ್ ಉಂಟು ನಮ್ ಎಂಪಿ ಬೇಕು ಒಂಟೆ ತರ ಇದನ್ನ ಅವ್ನ ಶಾರ್ಟ್ ಲಾಗ ಅಲ್ಲಿ ನಿಂತ್ಕೊಂಡ್ ನಂಗೆ ಸ್ಲೆಡ್ಜಿಂಗ್ ಏ ಬಾಲ್ ಕಾಣಲ್ಲ ಕಣ್ರೋ ಅಂತ ಸರಿ ಆಡದೆ ಒಂದ್ ಇಪ್ಪತ್ತೈದು ಏನೋ ನಾಟ್ ಔಟ್ ಇದ್ದೆ ಹೆಂಗೆ ತೆಳ್ಕೊಂಡು ತೆಳ್ಕೊಂಡು ಎಲ್ಲ ಔಟ್ ಆದ್ರೂ ಇನ್ ಒಬ್ನೇ ಒಬ್ಬ ಉಳ್ಕೊಂಡಿದ್ದ ನಮ್ ಚಿಪ್ಪು ಅಂತ ನಮ್ ಎಮ್ ಇ ಪ್ರಶಾಂತು ನನ್ನ ಹತ್ರ ಬ್ಯಾಟು ಇರ್ಲಿಲ್ಲ ನಾನು ಅವ್ನ್ ಬ್ಯಾಟಲ್ ಆಡ್ತಾ ಇದ್ದು ನಾನು ಅವನು ಕ್ಲಾಸ್ಮೇಟ್ಸ್ ಒಟ್ಟಿಗೆ ಸ್ಟೇಟ್ ಜೂನಿಯರ್ಸ್ ಆಡಿದ್ವಿ ಅಂಡರ್ ಸಿಕ್ಸ್ಟೀನು ಪ್ರೋಟೋಸ್ ಅಂತ ಬ್ಯಾಟು ನಾನು ಅವನ ಹತ್ರ ಬ್ಯಾಟ್ ಇಸ್ಕೊಳ್ಳೋದು ಪೆಂಟಾಂಗ್ಲಸ್ ಅಲ್ಲಿ ಅವನು ನಂಬರ್ ಲೆವೆನ್ ಅವ್ನ ಬ್ಯಾಟ್ಸ್ಮನ್ ಅಲ್ಲ ಬೌಲರ್ ಆ ಪ್ರೋಟಸ್ ಬ್ಯಾಟಲ್ ನಾನು ಆಡ್ತೀನಿ ಅವ್ನ್ ಬಂದ ಬ್ಯಾಟಿಂಗ್ ಯಾವ ಬ್ಯಾಟಲ್ ಆಡೋದು ಇಲ್ಲ ಬ್ಯಾಟು ಸೊ ನಾನು ಹೇಳಿ ಆಡಪ್ಪ ಆದ್ಮೇಲೆ ಕೊಡ್ತೀನಿ ಅಂತ ಇನ್ನೂರ ಮೂವತ್ತೈನೋ ಚೇಸ್ ಮಾಡ್ತಾ ಇದ್ವಿ ನಾವು ನಲ್ವತ್ತೈದಕ್ಕೆ ಕೆಂಟೋ ಏನೋ ಇದ್ದಾಗ ಅಷ್ಟು ಜನನು ಸ್ಲಿಪ್ ಹತ್ರ ನಿಂತ್ಕೊಂಡು ನಾನ್ ಯಾರನ್ ಗೊತ್ತಿಲ್ವಲ್ಲ ಆಯ್ತು ಸರಿ ನನಗೂ ಗೊತ್ತಿಲ್ಲ ನಾನ್ ಡಿಸೈಡ್ ಮಾಡಿದೆ ಒಡೆಯದೇ ಇವತ್ತಿನ ದಿವಸ ಅಂತ ಒಂದ್ ಸ್ವಲ್ಪ ಹೊತ್ ಆದ್ಮೇಲೆ ನೂರ ಐವತ್ತಕ್ಕೆ ಒಂಬತ್ತಿದೀವಿ ಎಲ್ಲಾ ಒಂಬತ್ತು ಜನನು ಲೈನ್ ಮೇಲೆ ಜನಿ ನಾನು ಆಡ್ತಾ ಇದ್ದಾಗ ಬ್ಯಾಟಿಂಗು ಚಿಪ್ಪುಗೆ ಒಂದ್ ಬಾಲ್ ಕೊಡ್ತಾ ಇದ್ದೆ ಅವ್ನು ಒಂದೇ ಬಾಲ್ ಆಡೋನು ಅವ್ನ್ ಬಂದಾಗ ಎಲ್ಲಾರು ಮುಂದೆ ಡಿಫೆನ್ಸ್ ಆಡೋನಿಂಗೆ ಕರೆಕ್ಟ್ ಆಗಿ ಡಿಫೆನ್ಸ್ ಆಡೋನು ಆ ಏನಾಯ್ತು ಅಂತಂದ್ರೆ ಒಂದ್ ಸ್ವಲ್ಪ ತಗೋತಿನ ಚಿಲ್ಲ ಫೀಲ್ಡ್ ಫೀಲ್ಡರ್ ಎಲ್ಲಾನು ಟೂ ಟ್ವೆಂಟಿ ಫೈವ್ ಟೂ ತರ್ಟಿ ಚೇಸಿಂಗು ನಾವು ಆಲ್ಮೋಸ್ಟ್ ಲೈಕ್ ಟೂ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಚಿಪ್ಪು ಔಟ್ ಆಗ್ಬಿಡ್ತಾನೆ ಕೊನೆಯಲ್ಲಿ ಲೀಡ್ ಅವ್ರು ತಗೊಳ್ತಾರೆ

ಸೆಕೆಂಡ್ ಇನಿಂಗ್ ನೈಂಟಿ ಫೈವ್ ಆಗ ಕರ್ನಾಟಕ ಸ್ಟೇಟ್ ಅಲ್ಲಿ ಆ ಪೆಂಟಾಂಗ್ಲಸ್ ಅಲ್ಲಿ ಮ್ಯಾಚ್ ನೋಡಿದ್ಮೇಲೆ ವಿಜಯ್ ಯಾರು ಅಂತ ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗಿದ್ದೆ ಆ ಒಂದು ಇನಿಂಗ್ಸ್ ಇಂದ ಆಮೇಲೆ ಆನಂದ್ ಶ್ರೀನಿವಾಸನ್ ಅವ್ರ ಕ್ಯಾಪ್ಟನ್ ಅವ್ನು ಹೇಳ್ತಾನೆ ಗುರು ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇನಿಂಗ್ಸ್ ಗುರು ನಾನು ನೋಡಿದ್ದು ಅಂತ ಓಡದ್ರೆ ಗೋಡೆಗೆ ಕೆ ಎಸ್ ಬಿ ಗ್ರೌಂಡ್ ಅಲ್ಲಿ ಬಾಲ್ ಓಡದ ವಾಪಸ್ ಇದು ಪಿಚ್ ತನಕ ಬರೋದು ಅಷ್ಟು ಜೋರಾಗಿ ಹೊಡಿತಾ ಇದ್ದೆ ನಾನು ಗೊತ್ತಿಲ್ಲ ಅದೇ ಹೇಳ್ತಾನೆ ಡೆಸ್ಟ್ ಇನಿ ಚೈಲ್ಡ್ ಅಂತ ಸುಮ್ಮನೆ ಮಜಕ್ ಹೋಗ್ತಾ ಈ ಜಾನಿ ನನ್ ಸ್ಟಾರ್ಟ್ ಆಗಿದ್ ಕೆರಿಯರ್ ಅಲ್ಲೇನೆ ಕರೆಕ್ಟ್ ಆಗಿ ಹೇಳ್ತೇನೆ ಆನಂದ್ ಶ್ರೀನಿವಾಸನ್ ಅಂದಿಲ್ಲ ಅವ್ರು ಯಾರು ಅಂದ್ರೆ ಎಸ್ ಎಸ್ ಶ್ರೀನಿವಾಸನ್ ಮೊಮ್ಮಗನ ಮರಿ ಮಗನ ಇರಬೇಕು ಅವ್ರ ಟೂರ್ನಮೆಂಟ್ ಅಲ್ಲಿ ಅವ್ರ ಮಗ ಅವ್ರಿಗೆ ಪಾಪ ಲೈಟ್ ಆಗಿ ಕೊಟ್ಟಿದ್ಯಾ ಬಟ್ ಆದ್ರೂ ಏನ್ ಗೊತ್ತಾ ಅಲ್ಲಿಂದ ನೀನು ಬ್ಯಾಟ್ಸ್ಮನ್ ಅಂತ ನೆಕ್ಸ್ಟ್ ಅಂಡರ್ ನೈನ್ಟೀನ್ ಆಡಿದಾಗ ನೀನು ಮೋರ್ ಆಫ್ ಅ ಬ್ಯಾಟ್ಸ್ಮನ್ ಆಗಿದೆ ಅಫ್ಕೋರ್ಸ್ ನಾವು ನಿನ್ನ ಟೆನಿಸ್ ಬಾಲಲ್ಲಿ ಬ್ಯಾಟಿಂಗ್ ಆಡೋದ್ ನೋಡಿದ್ವಿ ಯಾವ ತರ ಆಡ್ತಾ ಇದೆ ಪ್ಲಸ್ ಆಡುವಾಗ ಅವಾಗ ನೀನ್ ಜಸ್ಟ್ ಏಯ್ಟೀನ್ ಆಗಿತ್ತು ಅವಾಗ ತಾನೆ ಕೆನರಂಗ್ ವಿಜಿ ತಗೋಬೇಕು ಗುರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾನೆ ಅಂತ ತಗೊಂಡ್ಮೇಲೆ ಅವಾಗಿಂದ ನಿಂದು ಫೋಕಸ್ ಫುಲ್ ಬ್ಯಾಟಿಂಗ್ ಎಕ್ಸಾಕ್ಟ್ಲಿ ಏನಾಯ್ತು ಅಂತಂದ್ರೆ ನನಗೆ ಬೆನ್ನಿ ಎಟ್ ಆಗಿದ ಕಾರಣ ಬೌಲಿಂಗ್ ಮಾಡಕ್ ಆಗ್ತಾ ಇರಲಿಲ್ಲ ನನ್ಗೆ ಅಂಡ್ ಮೋರ್ ಅವ್ರ ರಿಯಾಲಿಟಿ ಹೇಳ್ಬೇಕು ಅಂತಂದ್ರೆ ನಂಗೆ ಆಫ್ ಸ್ಪಿನ್ ಇಷ್ಟ ಆಯ್ತು ಅಂಡ್ ನನ್ ಆಕ್ಷನ್ ಅಷ್ಟು ಚೆನ್ನಾಗಿರ್ಲಿಲ್ಲ ಸೊ ಹಾಗಾಗಿ ಹಾಫ್ ಸ್ಪಿನ್ ಮಾಡ್ತಾ ಇದ್ದೆ ನಾನು ಅಲ್ಲಿ ನೆಟ್ಸ್ ಬೌಲಿಂಗ್ ಆಫ್ ಸ್ಪಿನ್ ಮಾಡ್ರೆ ನಾನು ಆ ಬುಗ್ರಿ ತಿರ್ತ ತಿರ್ಗದಲ್ಲಿ ಎಲ್ಲ ಮೂತ್ಮೂತಿ ತಿನ್ನೋರು ಇದು ಮ್ಯಾಟಿಂಗ್ ಅಲ್ಲಿ ಸೊ ಅವಾಗ ಅವಾಗ ಮಜಾಕ್ ಬೌಲಿಂಗ್ ಮಾಡ್ತಾ ಇದ್ದೆ ಜ ನೀ ನಿಂಗೆ ಗೊತ್ತ ಬ್ಯಾಂಕ್ಗೆ ಎಷ್ಟೊಂದ್ಸಲ ಬೌಲಿಂಗ್ ಮಾಡ್ತೀನಿ ನನ್ ಜೊತೆ ಆಫ್ ಅವರು ಕುಂಬಿನೂ ಇದ್ದ ಬ್ಯಾಂಕ್ ಆಡಿದಾಗ ನಾನ್ ಜಾಯಿನ್ ಆದಾಗ ಆಗ ನೀನ್ ನೀನ್ ಬಿ ಯು ಸಲಿ ಕಟ್ಟೆ ಬೇಜಾರ್ ಮಾಡ್ಕೊಳನಲ್ವಾ ನೀನ್ ಪಾಪ ಕಟ್ಟೆ ಬೇಜಾರ್ ಅಂತ ಹಾಕ್ತಾ ಇರಲಿಲ್ಲ ನಾನು ಕಟ್ಟೆ ಹಾಕ್ತಾ ಇರೋದೇ ಹಾಕ್ತಾ ಇರೋದು ನೀನು ಯಾವಾಗೋ ಒಂದ್ಸರಿ ವಿಕೆಟ್ ಬರ್ಲಿಲ್ಲ ಅಂದಾಗ ಅಪ್ರಪ ಅಂತ ಒಂದ್ ಮೂರ್ ನಾಲ್ಕು ಎತ್ಕೊಂಡು ಹೋಯ್ತಾರ ಎಕ್ಸಾಕ್ಟ್ಲಿ ಅದೇ ಟ್ರೆಂಡ್ ಕಂಟಿನ್ಯೂ ಆಗಿದ್ರು ರಂಜಿತ್ ಟ್ರಾಫಿ ಕರ್ನಾಟಕ ಆಡದಾಗ್ಲಿ ನನ್ ಜನ ಯಾಕೆ ಆನಂದ್ ಯಾಲ್ವಿ ಹಾಸ್ಪಿನರ್ ಇದ್ದು ನನ್ ಅವ್ನಕಿನ ಮುಂಚೆ ಆರನ್ ಅಂತಿದ್ರು ಆಸ್ಪಿನ್ನರ್ ನಮ್ಗೆ ಸೊ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಹಾಸ್ಪಿನ್ ಮಾಡೋದು ಬಟ್ ನನ್ಗೆ ಇತ್ತು ಆ ಒಂದು ಸ್ಕಿಲ್ ಇತ್ತು ನನ್ನ ಹತ್ರ ಏನ್ ಆ ಟೆನಿಸ್ ಅಲ್ಲಿ ಆಡದಂತ ಒಂದು ಛಲ ಇದೆಯಲ್ಲ ಅದು ಸುಮ್ನೆ ಹೋಗಲ್ಲ ಅಷ್ಟು ಈಸಿಯಾಗೆ ಆ ಒಂದು ಆ ಜಿದ್ದ ಜಿದ್ದ ಆಡೋದು ನಿಂಗೆ ಗೊತ್ತಲ್ಲ ಸೋಲ ನನ್ಗೆ ಇಷ್ಟನೇ ಇರಲಿಲ್ಲ ನನ್ಗೆ ಔಟ್ ಆದ್ರೆ ಒಂದ್ ಎರಡ್ ಮೂರ್ ದಿನ ನಿದ್ದೆ ಇಲ್ಲ ಡೆಬ್ಯೂ ನಿಲ್ಲ ಇಲ್ಲ ಇಲ್ಲ ಹೇಳ್ತೀನಿ ಡೆಬ್ಯೂ ಆಂಧ್ರ ಮೇಲೆ ಮಾಡಿದೆ ನಾನು ತ್ರೀ ನೈನ್ಟಿ ಫೋರ್ ಅಲ್ಲಿ ಅವಾಗ ರಾಹುಲ್ ಫಸ್ಟ್ ಇಯರ್ ಫಸ್ಟ್ ಇಯರ್ ಆಡಿ ಚೆನ್ನಾಗಿ ಆಡಿ ಸೆಕೆಂಡ್ ಇಯರ್ ಅವಾಗ ರಾಹುಲ್ ಬಂದಿದ್ದು ರಂಜು ಟ್ರಾಫಿಗೆ ಸುಜಿತ್ ರಾಹುಲ್ ಎಲ್ಲ ಅವಾಗ ನಮ್ದು ಟೀಮ್ ಬಿಲ್ಡ್ ಆಗ್ತಾ ಇತ್ತು ಜನಿ ಅಂದ್ರೆ ಎಲ್ಲ ನಮ್ಮ ಲಿಜೆಂಡ್ಸ್ ಶುರು ಮಾಡಿದ್ ಕ್ರಿಕೆಟ್ ಅವಾಗ್ಲೇನೆ ನೈಂಟೀಸ್ ಅಲ್ಲಿ ನಾಪ್ಕೈದ ಅರ್ಲಿ ನೈನ್ಟೀಸ್ ಅವ್ರಲ್ಲ ಒಂದ್ ಮೂರು ವರ್ಷ ಮುಂಚೆ ಆಡಿದ್ರು ಕುಂಬ್ಳೆ ಶ್ರೀನಾಥ್ ಅಹ್ ವೆಂಕಟೇಶ್ ಪ್ರಸಾದ್ ಸುನಿಲ್ ಜೋಶಿ ಜೋಶಿ ಮತ್ತೆ ರಾಹುಲ್ ಅವರೆಲ್ಲ ಒಂದ್ ಒಂದ್ ವರ್ಷ ಹಿಂದ್ಗಡೆ ಆಡಿದ್ರು ಸುಜಿತ್ ಮತ್ತೆ ಜಾಮ್ ಮಹಾರಾಷ್ಟ್ರ ನಲ್ಲಿ ಮಾಡಿದ್ರು ಟೂ ಇಯರ್ಸ್ ಆಗ್ತಾ ಇದ್ರು ಒಂದೇ ಒಂದ್ ವರ್ಷ ಎರಡ್ ವರ್ಷ ಆದ ತಕ್ಷಣ ಬ್ಯಾಟ್ಸ್ಮನ್ ಹುಡುಕ್ತಾ ಇದ್ರು ಬೇಕು ಅಂತ ಯಾಕಂದ್ರೆ ಹಳಬರನ್ನೆಲ್ಲ ಹಂಗೆ ತಳ್ತಾ ಇದ್ರು ಬೇಡ 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 ಅಂತ ಅವಾಗ ಜಶ್ವಂತ್ ಕ್ಯಾಪ್ಟನ್ ಆಗಿದ್ರು ಕುಂಬ್ಳೆ ಇದ್ದಾಗ ಅವರು ಲೀಡ್ ಮಾಡೋರು ಅವಾಗ ನನ್ಗೆ ಆಂಧ್ರ ಮೇಲೆ ಡೆಬು ಮಾಡಿಸಿದ್ರು ಪ್ಯಾಡ್ ಕಟ್ಕೊಂಡು ಕೂತಿದೀನಿ ರಾಹುಲ್ ಒನ್ ಸೆವೆಂಟಿ ಒನ್ ಏಯ್ಟಿ ಜಶವಂತ್ ಒನ್ ನೈಂಟಿ ನನ್ಗೆ ಬ್ಯಾಟಿಂಗ್ ಆ ಸಿಗಲಿಲ್ಲ ಕೊನೆಯಲ್ಲಿ ಡಿಕ್ಲೇರ್ ಮಾಡೋ ಒಂದ ಸಿಕ್ಕಿದ್ದು ಅದೊಂದು ಇನಿಂಗ್ಸ್ ಆಡಿದೆ ಆಮೇಲೆ ನೆಕ್ಸ್ಟ್ ಮ್ಯಾಚ್ ಒಂದ್ ಎರಡು ಮೂರು ಮ್ಯಾಚ್ ಡ್ರಾಪ್ ಆದ ನಾನು ಅದ್ರ ನೆಕ್ಸ್ಟ್ ಇಯರ್ ಇದೆ ನೋಡು ಫಸ್ಟ್ ಇಯರ್ ಮ್ಯಾಚ್ ರನ್ ನೋಡಿಲಿಲ್ಲ ತಮಿಳುನಾಡು ಮೇಲೆ ಅಯ್ಯೋ ಇನ್ಫ್ಯಾಕ್ಟ್ ಯಾವ್ದೋ ಒಂದು ಹೈದರಾಬಾದ್ ಮೇಲೆ ಅದ ಮೇಲೆ ಅನ್ಸುತ್ತೆ ರನ್ ನೋಡಿಲಿಲ್ಲ ಭದ್ರಾವತಿ ನೀನೇ ಹೇಳ್ತಿದ್ದು ನನ್ಗೆ ಡೆಸ್ಟಿನಿ ಅಂತ ಮಾತಾಡ್ತೀನಿ ಕನೆಕ್ಟಿಂಗ್ ದ ಡಾಟ್ಸ್ ತಿರುಗ ಅದೇ ತರನೇ ಆಗಿದ್ದು ಆ ಒಂದು ಮ್ಯಾಚ್ ನನ್ಗೆ ಈಗಲೂ ಕೂಡ ಮರೆಯೋಕ್ ಆಗೋದಿಲ್ಲ ಒಂದು ಇಪ್ಪತ್ತು ಸಾವಿರ ಜನ ಕ್ರೌಡು ಭದ್ರಾವತಿನಲ್ಲಿ ನನ್ನ ರಿಸರ್ಕ್ಷನ್ ಮ್ಯಾಚ್ ಅದು ಸೊ ಇಂದಿನ ದಿನ ರೋಜರ್ ವಿನಿ ಬಂದು ಹೇಳ್ತಾರೆ ನನ್ಗೆ ಇದು ಲಾಸ್ಟ್ ಮ್ಯಾಚ್ ಕಣೆಯಾ ನಿನಗೆ ಸುಮ್ನೆ ಚಿಕ್ಕ ಹುಡುಗ ಅಂತ ಚಾನ್ಸ್ ಕೊಟ್ಬಿಟ್ಟು ನಮ್ ಮನೆ ನಮ್ ಟೀಮ್ ಆಳದಂಗೆ ಲೆಕ್ಕ ಹಿಂಗೆ ರಂಜು ಟ್ರೋಫಿ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ ನಿನ್ಗೆ ಪ್ರಾಬ್ಲಿ ನೀನ್ ಇನ್ನು ಆಡ್ಕೊಂಬಾ ಜೂನಿಯರ್ ಕ್ರಿಕೆಟ್ ಅಂತ ಹೇಳಿದ್ರು ಆಗಲ್ಲ ಅಂತ ಗೊತ್ತಾಯ್ತು ನಾನು ಅವಾಗಲೇ ಡಿಸೈಡ್ ಮಾಡಿದೆ ಈ ಮ್ಯಾಚ್ ಹೊಡಿಲಿಲ್ಲ ರನ್ ಅಂತಂದ್ರೆ ನಾನು ಮಠ ಹಾತೀನಿ ಅಂತ ಇಲ್ಲ ಓದಕ್ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ಬಿಡಿದ್ದೆ ನಾನು ಅದ ಹೇಳ್ತೀನಿ ಹಿಂಗಾಯ್ತು ಅಂತ ಓ ಎಂತ ಇದು ಇನ್ನಿಂಗ್ಸ್ ಕೂರೋದು ಅದೇ ಹೇಳ್ತೀನಲ್ಲ ನನ್ಗೆ ಏನೋ ಪರಮಾತ್ಮ ಒಂದು ಯಾವ್ದೋ ಒಂದು ಟೈಮಲ್ಲಿ ನಂಗೆ ದಾರಿ ತೋರಿಸ್ತಾ ಅಂದ್ರೆ ಅದೇ ಕಾರಣ ಅಂತ ಆ ಸರಂ ವಿಶ್ವೇಶ್ವರ್ಯ ಸ್ಟೇಡಿಯಂ ಅಲ್ಲಿ ಹಾಸ್ಟೆಲ್ ಇದ್ವಿ ಅವಾಗ ಸಿರುಗುಪ್ಪಿ ನನ್ನ ಜೊತೆ ರೂಮ್ ಮೇಟು ರಾತ್ರೆಲ್ಲ ಆಳ್ತಾ ಇದೀನಿ ಯೋ ಲಾಸ್ಟ್ ಮ್ಯಾಚ್ ಅಂತ ಅಂತ ನಿದ್ದೆ ಮಾಡಿಲ್ಲ ಲೋ ಮಲ್ಕೊಳೆಯ ಏನಾಗತ್ತೆ ನೋಡೋಣ ನಾಳೆ ಅಂತ ನೋಡಿದ್ರೆ ಆ ಜೆ ಅರುಣ್ ಕುಮಾರ್ ನ ಡ್ರಾಪ್ ಮಾಡ್ಬಿಟ್ಟು ತಮಿಳ್ನಾಡು ಮೇಲೆ ಆಡ್ತಾ ಇದ್ವಿ ನಾವು ದ ಟಾಪ್ ಕ್ವಾಲಿಟಿ ಸ್ಟೇಟ್ಸ್ ತಮಿಳ್ನಾಡು ಅದು ರಾಬಿನ್ ಡಬ್ಲ್ಯೂ ವಿ ರಾಮನ್ ವೆಂಕಟರಮಣ ಸುನೀಲ್ ಸುಬ್ಬಾ ಡಿ ವಾಸು ಎಸ್ ರಮೇಶ್

ಇಪ್ಪತ್ ಸಾವಿರ ಜನ ಕ್ರೌಡ್ ರೇಡಿಯೋನಲ್ಲಿ ಕಾಮೆಂಟ್ರಿ ಅವಾಗ ಹೆಂಗಿದೆ ನೋಡ ಏನಿ ನನ್ನ ಜೊತೆ ರೂಮೇಟ್ ಸಿರುಗುಪಿ ಅವನನ್ನ ಆಡಿಸ್ಬಿಟ್ಟು ಜೆ ಆರ್ ಕುಮಾರ್ ನ ಡ್ರಾಪ್ ರೋಜರ್ ಬಿನಿ ಲಾಸ್ಟ್ ಮ್ಯಾಚ್ ಆಫ್ ದ ಲೀಗ್ ಗೆದ್ರ ನಾವು ಚಾಂಪಿಯನ್ಸ್ ಕರ್ನಾಟಕ ಸೊ ಸಿರುಗುಪಿ ಬಂದು ಓಪನ್ ಮಾಡಿಸ್ಬಿಟ್ರು ಅವನ್ ಕೇನಲ್ಲಿ ಯಾಕೆಂದ್ರೆ ಯಾರೋ ಓಪನರ್ ಇಲ್ಲ ಅಂತ ಒದ್ದೆ ವಿಕೆಟ್ ಫಸ್ಟ್ ಓವರ್ ಸಿರುಗುಪ್ಪಿ ಔಟ್ ನಾನ್ ನಂಬರ್ ತ್ರೀ ಆ ಕಾರಿಡಾರ್ ಅಲ್ಲಿ ಕೂತೀನಿ ಪೆವಿಲಿಯನ್ ಕೆಳಗಡೆ ನಡ್ಕೊಂಡು ಹೋಗುವಾಗ ಕೈಕಾಲೆಲ್ಲ ನಡುತ್ತಿದೆ ನನ್ಗೆ ಗಡಗಡ ಗಡಗಡ ನಡುತ್ತಿದೆ ನನ್ಗೆ ಆಗ್ತಾನೆ ಇಲ್ಲ ಬ್ಯಾಟ್ ಇಟ್ಕೊಂಡ್ರೆ ಹಿಂಗ್ ನಡಕ್ತಾ ಇದ್ದೀನಿ ನಿಂಗೆ ಬ್ಯಾಟಿಂಗ್ ಗೆ ಒದ್ದೇ ವಿಕೆಟ್ ಸುಜಿತ್ ಆ ಕಡೆ ಬ್ಯಾಟಿಂಗು ಅವ್ನು ಆಯ್ನ್ ಬ್ಯಾಟಿಂಗ್ ಆಡ್ತೇನೆ ಒದ್ದೇ ವಿಕೆಟ್ ನಾನು ಒಂದ್ ಬಾಲ್ ಬ್ಯಾಟಲ್ ಆಡ್ಲಿಲ್ಲ ಲಂಚ್ ತನಕ ನಾನು ಸುಜಿತ್ ಇಬ್ರು ಒಂದ್ ಬಾಲ್ ಬಾಡಲ ವರೇ ಎದೆ ಇಲ್ಲಿ ಗೆಟ್ ತಿನ್ನು ಯಾಕೆ ಒದ್ದೆ ಸಿಮ್ ಆಗ್ತಾ ಇದೆ ನಿಂತ್ ನಿಂತ್ ಬರ್ತಾ ಇದೆ ಅವ್ರ ಜೋರ್ ಆಗ್ತಾ ಹಾಕ್ತಾ ಇದರಲ್ಲಿ ಹಿಂಗ್ ಬಿಟ್ರೆ ಬುಗರಿ ತರ ತಿರುಗ್ತಾ ಇದೆ ಸೊ ನಾನು ಹೇಳ್ದೆ ಗೆ ಬಂದೆ ಹಂಗೋ ಸರ್ವೈವ್ ಆಗಿದ್ದೆ ನೀನ್ ನಂಬಲ್ಲಾಜನಿ ಮೂವತ್ ಮೂರು ಓವರ್ ಗೆ ನಾವ್ ಇಪ್ಪತ್ತೇಳರನ್ನ ಇಪ್ಪತ್ತೆಂಟರನ್ನ ಹೊಡ್ತಿದ್ವಿ ಅಷ್ಟೇ ಆ ಮ್ಯಾಚ್ ಆ ಒಂದ್ ಲಂಚ್ ಕಿನ್ನ ಮುಂಚೆ ಫುಲ್ ಸೆಷನ್ ಅಲ್ಲಿ ಏ ಹೊಡೆದಿದ್ದಲ್ಲ ಅದು ಆಗಿದ್ದು ಅಂತ ಹೇಳ್ಬೇಕು ಹೊಡೆದಿದ್ರೆ ಏನೋ ಜಾಸ್ತಿ ಆಗಿದೆ ನೂರ್ ಇಪ್ಪತ್ತೇಳು ಹೊಡಿಲೇ ಇಲ್ವಲ್ಲ ಅದು ರನ್ ಆಗಿದ್ದು ಅಂತ ಹೇಳ್ಬೋಣ ಲಂಚ್ ಟೈಮ್ ಅಲ್ಲಿ ಬಂದ್ ಕೂತ್ಕೋತೀನಿ ಒಂದ್ ಮೂಲೆನಲ್ಲಿ ಎಲ್ರು ನನ್ ಮಕ್ಕಳೇ ನೋಡ್ತೀರಿ ಏನ್ ಗುರು ಹಿಂಗಾಡ್ತಾ ಇದೀವಿ ನೀವು ಅಂತ ನನ್ಗೆ ಏ ಊಟ ಇಲ್ಲ ಇಳ್ಕೊಂಡ್ ನಡ್ಕೊಂಡು ಹೋಗಾಗ ನಾನ್ ಸುಜಿತ್ಗೆ ಹೇಳ್ದೆ ಲೇ ನನ್ಗೆ ಹಿಂಗ ಆಗಲ್ಲ ಕಣ ಬ್ಯಾಟಿಂಗ್ ಹೆಂಗ್ ಬೇಕೋ ಹಂಗ್ ಆಡ್ಕೊಳ್ತೀನಿ ಆಡಾಗ್ ಹೋಗ್ಲಿ ಹೆಂಗಾರ ಶೋ ಫಸ್ಟ್ ಬಾಲ್ ಆಗ್ದ ಲಂಚ್ ಆದ್ಮೇಲೆ ಸ್ವಲ್ಪ ಅನ್ಸತ್ತೆ ವಿಕೆಟ್ ಡಿಸೈಡ್ ಮಾಡ್ಬಿಡಿದೆ ಆಚೆ ಓಡದೆ ಫಸ್ಟ್ ಬಾಲ್ ಲಂಚ್ ಆದ್ಮೇಲೆ ಒಂದ್ ಬಾಲ್ ಡಿಫೆನ್ಸ್ ಆಡಿಲ್ಲ ನಾನು ಆಮೇಲಿಂದ ಬಿಟ್ವೀನ್ ಲಂಚ್ ಅಂಡ್ ಟೀ ಐ ಆಮ್ ಬ್ಯಾಟಿಂಗ್ ಒನ್ ಟ್ವೆಂಟಿ ಸಿಕ್ಸ್ ಜನಿ ಅಂದ್ರೆ ಬೀತ್ ಬಿತ್ ಅಂಗ್ ಬೀಸ್ತಾ ಇದೀನಿ ಬೀಟ್ ಅನ್ನೋದೇ ಗೊತ್ತಿಲ್ಲ ನಂಗೆ ಮುಂದಾಕದ್ರ ಹಾಕಿದ್ರೆ ಶಾರ್ಟ್ ಹಾಕದ್ ಆಚೆ ಈಚೆ ನಾಲ್ಕು ಐದು ಜನ ಇಂಡಿಯನ್ ಬೌಲರ್ಸ್ ಅವರು ನನ್ಗೆ ಏನ ಅವಾಗ ಹದಿನೇಳು ಹದಿನೆಂಟು ವರ್ಷ ಬ್ಯಾಂಕ್ ಅಲ್ಲಿ ಅವಾಗ ಜಾಯ್ನ್ ಆಗಿತ್ತು ಭಯ ಅನ್ನೋದು ಗೊತ್ತಿಲ್ಲ ಅವಾಗ ಒನ್ ಟ್ವೆಂಟಿ ಸಿಕ್ಸ್ ಮಜಾ ಕೇಳಿ ಆಮೇಲೆ ಏನಾಯ್ತು ಬಂದವರೆಲ್ಲ ಗೊತ್ತದೆ ತಮಿಳ್ನಾಡು

ರಾಹುಲ್ ಡ್ರೈವರ್ ಬಂದ್ರು ಬ್ಯಾಟಿಂಗ್ ಆಡಕ್ ಹಿಂಗ ಆಡಿದ್ರು ಡಿ ವಾಸು ಬೌಲಿಂಗ್ ಫಸ್ಟ್ ಬಾಲ್ಔಟ್ ರಾಹುಲ್ ಒಬ್ ರನ್ ನೋಡಿಲಿಲ್ಲ ನಮ್ಕರ್ಲಿ ಆದ್ರೆ ರಾಹುಲ್ ಆಮೇಲೆ ಏನ್ ಮಾಡಿದ್ದು ಆ ಮ್ಯಾಚ್ ಲಾಸ್ಟ್ ಮ್ಯಾಚ್ ಲೀಗು ಮಿಕ್ಕಿದ್ ಮ್ಯಾಚ್ ಎಲ್ಲಾ ಕುದ್ದಿದ್ದು ರಾಹುಲ್ ನೈಂಟಿ ಸಿಕ್ಸ್ ನಾವು ಚಾಂಪಿಯನ್ಸ್ ಆಗಿದ್ದು ವರ್ಷ ಅದು ಸೊ ಆ ಒಂದು ಭದ್ರಾವತಿ ಇನಿಂಗ್ಸ್ ಇದೆಯಲ್ಲ ಮರ್ಯ ಚಾನ್ಸ್ ಎಲ್ಲ ರೇಡಿಯೋ ಕಾಮೆಂಟ್ರಿ ಒಂಥರ ಹೀರೋ ಫೀಲಿಂಗ್ ನಿಂಗೆ ತಮಿಳ್ನಾಡು ಮೇಲೆ ಹೊಡೆದು ಅಂತ ಡ್ರೆಸ್ಸಿಂಗ್ ರೂಮ್ ಹಿಂಗ್ ನಡ್ಕೊಂಡ್ ಬಂದ ಹಿಂಗೆ ಜಶ್ವಂತು ಕ್ಯಾಪ್ಟನ್ ಆಮೇಲೆ ರೋಜರ್ ಬಿನ್ ಇದ್ರು ಏನಪ್ಪಾ ಖುಷಿ ಆಗ್ಬಿಟ್ಟಿದ್ಯಾ ಅಂತಂದ್ರು ಹಂಗಂದ್ರೆ ಏನು ಅಂತ ಗೊತ್ತಾಗಿಲ್ಲ ನಂಗೆ ಸಾಕ ನೂರ್ ಇಪ್ಪತ್ತು ಅಂತಂದ್ರು ಏನು ಅಂತ ಕೇಳಿದೆ ನಾನು ಇನ್ನೂರು ಇನ್ನೂರೈವತ್ತು ಸ್ಕೋರ್ ಮಿನಿಮಮ್ ತಮಿಳ್ನಾಡು ಮೇಲೆ ನೂರ್ ಇಪ್ಪತ್ತಲ್ಲ ಅಲ್ಲ ಗುರು ಸ್ಕೋರ್ ಬೇರೆ ಅವ್ರು ಹೊಡಿತಾ ಇರ್ತಾರೆ ಆಚೆ ಕಡೆ ಕುತ್ಕೊಂಡು ಫೆಮಿಲಿ ಚಪ್ಪಾಳೆ ಓಡಿ ಇವಾಗ ಅಂದ್ರು ಬಿಗ್ಗೆಸ್ಟ್ ಲೆಸನ್ ನಾನು ಹೇಳ್ತಾ ಇದ್ ಅದನ್ನ ಅದು ನಂದು ರಿಸರಕ್ಷನ್ ಆಗಿದ್ದು ಗುರು ಜನೇ ತಮಿಳ್ನಾಡು ಮೇಲೆ ಆ ಒಂದು ನೂರ್ ಓಡದಾದ್ಮೇಲೆ ನಾ ಹಿಂದಿರ್ಗೇ ನೋಡಿಲ್ವ ಐದು ವರ್ಷ ಎಷ್ಟೊತ್ತು ಜನಕ್ಕೆ ಗೊತ್ತಿಲ್ಲ ನೈಂಟಿ ನೈನ್ ಮಾತ್ರ ನಾಪಕ ಇಟ್ಕೋತಾರ ಜಾನಿ ನಂದು ಹೈಯೆಸ್ಟ್ ರನ್ ಇದು ಇದುವರೆಗೂ ಕರ್ನಾಟಕನಲ್ಲಿ ಯಾರು ಬ್ರೇಕ್ ಮಾಡಿಲ್ಲ ಇಪ್ಪತ್ತೊಂದು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಆಗ್ತಾ ಬಂತು ಆ ರೆಕಾರ್ಡ್ ಇನ್ನು ಬ್ರೇಕ್ ಮಾಡಿಲ್ಲ ತೌಸಂಡ್ ಟು ಏಯ್ಟಿ ಅದು ನೈಂಟಿ ನೈನ್ ಅಲ್ಲಿ ಆಗಿದ್ದು ನೈಂಟಿ ಸಿಕ್ಸ್ ನೈನ್ಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಒಟ್ಟು ನಾಲ್ಕರಿಂದ ಐದು ವರ್ಷ ಐ ವಾಸ್ ಒನ್ ದ ಹೈಯೆಸ್ಟ್ ರನ್ ಬೈ ಅಡಿಫಾಲ್ಟ್ ಆಗೋಗ್ತಾ ಇದ್ದೆ ನಾನು ಅಂದ್ರೆ ನೋ ಬಡಿ ಇವನ್ ಬಾದಾಡ್ ಓದ್ ನಾ ರನ್ ನೋಡಿದ್ಯಾ ಅನ್ನೋದು ಆ ಪೀರಿಯಡ್ ಇದೆಯಲ್ಲ ನನ್ನ ಪ್ರಕಾರ ಒನ್ ಒಂದ್ ಬೆಸ್ಟ್ ಪೀರಿಯಡ್ ನಾನು ಜಾತ್ಕ ತೋರ್ಸಿದ್ರು ಜಾನಿ ವಿಜಯ್ ಈ ತರ ಪರ್ಫಾರ್ಮೆನ್ಸ್ ಕಂಟಿನ್ಯೂಸ್ ಆಗಿ ಒಂದ್ ಮೂರ್ನಾಲ್ಕು ವರ್ಷ ಬಂದ್ಮೇಲೆ ನಿನಗೆ ಯಾವಾಗ ಅನ್ಸ್ತು ನಾನು ಇಂಡಿಯಾಗ ಆಡ್ಬೋದು ಅಂತ ಇಂಡಿಯಾಗ ಆಡ್ಬೋದು ಅಂತ ಅನ್ಸ್ತಾ ಯಾವಾಗ ಗೊತ್ತಾ ನೈಂಟಿ ಸೆವೆನ್ ನೈಂಟಿ ಏಟ್ ಅಲ್ಲಿ ನಾನು ಒಂದು ಮ್ಯಾಚ್ ಬಗ್ಗೆ ಮಾತಾಡ್ಲಬೇಕು ನಾನು ನೀನ್ ಮಾತಾಡೋಣ ನೀನ್ ಆಡೋ ನಿನ್ ಡೆಬು ಮ್ಯಾಚ್ ಹೈದರಾಬಾದ್ ಹೈದರಾಬಾದ್ ಆ ವರ್ಷ ನಾನು ಹೈದರಾಬಾದ್ ಅದೊಂದೇ ಮ್ಯಾಚ್ ರನ್ ನೋಡಿಲ್ಲ ಮಿಕ್ಕಿ ಎಲ್ಲಾ ಮ್ಯಾಚ್ ರನ್ ನೋಡಿದೆ ಅವಾಗ ರಾಹುಲ್ ನಂಬರ್ ತ್ರೀ ಆಡೋನು ನಾವು ಇದ್ದಾಗ ಟೀಮ್ ಅಲ್ಲಿ ಅವನ್ ತ್ರೀ ಆಡ್ದಾಗ ನಾನ್ ನಂಬರ್ ಫೋರ್ ಆಡ್ತಾ ಇದ್ದೆ ರಾಹುಲ್ಗೆ ನನಗೆ ಏನು ವ್ಯತ್ಯಾಸ ಇರಲಿಲ್ಲ ಬ್ಯಾಟಿಂಗ್ ಅಲ್ಲಿ ಇನ್ಫ್ಯಾಕ್ಟ್ ನಾನು ಗೊತ್ತಾ ಇದ್ದ್ ನೋಡ್ತು ಅಂತಂದ್ರೆ ರಾಹುಲ್ ಇನ್ನೊಂದ್ ಬ್ಯಾಟಿಂಗ್ ಆಲ್ರೆಡಿ ಇಂಡಿಯಾಗ ಆಡ್ಬಿಟ್ಟಿದ್ದೆ ಜಾಮು ನೈಂಟಿ ಸಿಕ್ಸ್ ಅಲ್ಲಿ ಜಾಮು ನಾವು ತಮಿಳುನಾಡು ಮೇಲೆ ಗೆದ್ದಾಗ ಅವಾಗ ಅವ್ನ್ ಬ್ಯಾಟಿಂಗ್ ನೋಡ್ತಾ ಇದ್ದೆ ನನ್ ಬ್ಯಾಟಿಂಗ್ ನೋಡ್ತಾ ಇದ್ದೆ ನಾನು ತರ ಫಿಯರ್ಲೆಸ್ ಗುರು ಅನ್ಫಾರ್ಚುನೇಟ್ಲಿ ಅಂತ ಅನ್ಸುತ್ತೆ ನನಗೆ ಅವಾಗ ನಾನು ಆಡ್ತಾ ಇದ್ದೆ ಬ್ಯಾಟಿಂಗ್ ದುರಾಂಕಾರದ ಬ್ಯಾಟಿಂಗ್ ಅಂತ ಬಟ್ ಆ ಆರ್ ಕಂಟಿನ್ಯೂ ಆಗ್ಲಿಲ್ಲ ನನಗೆ ಕಾನ್ಫಿಡೆನ್ಸ್ ಬಂದಿದ್ದೆ ಆವಾಗ ಅದಿನಿ ಒಂದ್ ಮ್ಯಾಚ್ ರೈಲ್ವೇಸ್ ಮೇಲೆ ಜಾಮು ನಲ್ವತ್ತೋ ನಲ್ವತ್ತೈದೋ ಬ್ಯಾಟಿಂಗ್ ನಾವು ಗೆಲ್ಲೇಬೇಕು ಬೆಂಗಳೂರಲ್ಲಿ ಕುಂಬ್ಳೆ ಕ್ಯಾಪ್ಟನ್ ನನಗೆ ಕೆಳಗಡೆ ಹೋದಾಗ ನಂಬರ್ ಫೋರ್ ಅಲ್ಲಿ ಅನಿಲ್ ಹೇಳ್ತಾರೆ ಹೊಡಿಯೋ ಕೇಳಪ್ಪ ಜಾಮ್ಗೆ ಅಂತ ಬೈ ದ ಟೈಮ್ ಜಾಮ್ ಗಾಟ್ ಸೆವೆಂಟಿ ಫೈವ್ ಅಲ್ಲ ನಾನು ಒನ್ ಸೆವೆಂಟಿ ಫೋರ್ ಬ್ಯಾಟಿಂಗ್ ಆಡ್ತಾ ಇದ್ದೆ ಜಾಮ್ ಒಂದು ನಲ್ವತ್ತರ ನೋಡುವಷ್ಟು ಅಂದ್ರೆ ಜಾಮ್ಗೆ ಏನಾಯ್ತು ಅಂದ್ರೆ ಆ ಪೀರಿಯಡ್ ಅಲ್ಲಿ ಇಂಡಿಯಾಗ್ ವಾಪಸ್ ಬ್ಯಾಕ್ ಮಾಡಬೇಕು ಅಂತ ಒಂಥರ ಅಲ್ಲ ಒಂಥರ ಟೆನ್ಷನ್ ಅಲ್ಲಿ ಆಡ್ತಾ ಇದ್ದಿದ್ದು ಅವಾಗ ನನ್ನ ಆ ಬ್ಯಾಟಿಂಗ್ ನೋಡಿ ಈ ಬ್ಯಾಟಿಂಗ್ ನೋಡಿದಾಗ ನಂಗೆ ಅನ್ಸೋದು ಓ ಇಂಡಿಯಾಗ ಆಡಿದ್ರೆ ಇಷ್ಟ ಆಡಿದ್ರೆ ಸಾಕು ನಾನು ಇಂಡಿಯಾಗ ಆಡಬಹುದು ನನ್ಗೆ ಇದೇ ಆ ಸ್ಕಿಲ್ ಅಂತ ನಂಬಿಕೆ ಬಂದಿದೆ ನಂಗೆ ನೈಂಟಿ ಸೆವೆನ್ ನೈಂಟಿ ಏಟ್ ಅಲ್ಲಿ ಆಡದಂತ ಇನ್ನಿಂಗ್ಸ್ ಗಳಿದೆಯಲ್ಲ ಒಂದಕ್ಕಿನ ಒಂದು ಅದು ಅವಾಗ ಅದೇ ಅನ್ಕೊಂಡ್ಬಿಟ್ಟಿದ್ದೆ ಬಟ್ ಜಾಮ್ ದ ರಿಯಲ್ ಟ್ಯಾಲೆಂಟ್ ಏನು ಅಂತ ನೈಂಟಿ ನೈನ್ ಆದ್ಮೇಲೆ ಗೊತ್ತಾಗಿದ್ದು ಎಚ್ ಬ್ಯಾಸ್ಟನ್ ಅಲ್ಲಿ ನೂರು ಲಾರ್ಡ್ಸ್ ಇದ್ರಲ್ಲಿ ನೂರು ಆಸ್ಟ್ರೇಲಿಯಾ ನಲ್ಲಿ ನೂರು ಅಂದ್ರೆ ಲೆವೆಲ್ ಆಯ್ತು ಇರೋ ಬರ ಕಡೆ ಎಲ್ಲ ನೂರ್ ಹೊಡೆದ ಬಿಡು ಅದ್ ಬೇರೆ ವಿಷಯ ಇನ್ನೊಂದ್ ಇನ್ನಿಂಗ್ಸ್ ನಾವು ಫಸ್ಟ್ ಟೈಮ್ ಡಿಲೇಡ್ ಲೈವ್ ನೋಡಿದ್ದು ಇ ಅಲ್ಲಿ ಕರ್ನಾಟಕ ವರ್ಸಸ್ ತಮಿಳ್ನಾಡು ನೈಂಟಿ ಸಿಕ್ಸ್ ಫೈನಲ್ಸ್ ಚೆನ್ನೈ ಅಲ್ಲಿ ಆಗಿದ್ದು ಕುಂಬಿ ತಮಿಳ್ನಾಡುಗೆ ಆಡಿದ್ದು ವಿಜಿ ಅಲ್ಲಿ ನೀನು ಹಂಡ್ರೆಡ್ ಪ್ರಾಬ್ಲಮ್ ಜೀರೋ ಇದ್ದಾಗ ಶಾರ್ಟ್ ಲೆಗ್ ಅಲ್ಲಿ ಕ್ಯಾಚ್ ತುಪ್ಪ ಕ್ಯಾಚ್ ಬಿಟ್ಬಿಡ್ತಾರೆ ಕರೆಕ್ಟ್ ಇಲ್ಲ ಏನಾಯ್ತು ಅಂತ ಹೇಳ್ತೀನಿ ಕೇಳು ನನಗೆ ಒಬ್ಬನ್ಗೆ ಗೊತ್ತಾಗಿದ್ದು ಅದು ಅದು ನೈಂಟಿ ಸಿಕ್ಸ್ ಫೈನಲ್ಸ್ ಕರ್ನಾಟಕ ವರ್ಸಸ್ ತಮಿಳ್ನಾಡು ಫಸ್ಟ್ ಟೈಮ್ ಹದಿಮೂರು ವರ್ಷ ಆದ್ಮೇಲೆ ಗೆಲ್ತೀವಲ್ಲ ಆ ಫೈನಲ್ಸ್ ನಮ್ಗೆ ಕುಂಬಳ ಕ್ಯಾಪ್ಟನ್ ರಾಹುಲ್ ವೈಸ್ ಕ್ಯಾಪ್ಟನ್ ಶ್ರೀನಾಥ್ ವೆಂಕಿ ಎಲ್ಲ ಫುಲ್ ಟೀಮ್ ಆಡ್ತೀನಿ ನಾವು ಯಾಕೆಂದ್ರೆ ನೈಂಟಿ ಸಿಕ್ಸ್ ವರ್ಲ್ಡ್ ಕಪ್ ಆದ್ಮೇಲೆ ಅದು ಇಂಡಿಯಾ ಬೀಟ್ ಮಾಡಿದ್ರಲ್ಲ ಪಾಕಿಸ್ತಾನ ಅದಾದ್ಮೇಲೆ ಬಂದ ಆಡದಂತ ಒಂದು ಫೈನಲ್ಸ್ ಅದು ತಿರ್ಗಾ ಅದೇ ಸೀಸನ್ ಅಲ್ಲಿ ಭದ್ರಾವತಿನಲ್ಲಿ ತಿರ್ಗಾ ತಿರ್ಗಾಸಿಗೆ ಹಾಕೋತಾರೆ ತಮಿಳ್ನಾಡು ಆಗ ಫಸ್ಟ್ ಡೇ ನಾವು ಒನ್ ಡೌನ್ ಒನ್ ಸೆವೆಂಟಿ ನೋಡ್ತೀವಿ ಅವಿನಾಶ್ ಶೇದಿ ಓಪನ್ ಮಾಡ್ತಾ ಇರ್ತಾರೆ ನಾನು ಎಂಡ್ ಆಫ್ ದ ಡೇ ಹೋಗ್ತೀನಿ ಬ್ಯಾಟಿಂಗ್ಗೆ ಸುಜಿತ್ ನೈಂಟಿ ನೈನ್ ಔಟ್ ಆಗ್ಬಿಡ್ತೇನೆ ನಾನು ಹೋಗಿ ಹಿಂಗ್ ಆಡ್ತೀನಿ ಸದಗೊಪ್ಪನ್ ರಮೇಶ್ ಗೆ ತಿನ್ನೇಜ್ ನನ್ಗೊಬ್ಬನ್ಗೆ ಗೊತ್ತಾಗಿದ್ದದು ಅದ್ ಹಿಂಗ್ ತಗಲ್ಬಿಟ್ಟು ಇನ್ಫ್ಯಾಕ್ಟ್ ರಮೇಶ್ ಗು ಗೊತ್ತದು ಬ್ಯಾಟ್ ಪ್ಯಾಡ್ ಆಯ್ತು ನಾನು ಎಂಟು ಬ್ಯಾಟಿಂಗ್ ಬ್ಯಾಟಿಂಗು ಅವ್ನು ಕೈಗೆ ಬಿದ್ದು ಹಿಂಗ್ ಉಳ್ಕೊಂಡು ಹೋಗ್ಬಿಟ್ಟು ನೆಲಕ್ ಬಿದ್ದೋಗ್ ಅದು ಯಾರಿಗೂ ಗೊತ್ತಾಗಲ್ಲ ಯಾರು ಅಪೀಲು ಮಾಡ್ಲಿಲ್ಲ ರಮೇಶ್ ಡಬ್ಲ್ಯೂ ಡಿ ಬಾಲಾಜಿ ಸ್ಪಿನರ್ ಬೋಲಿಂಗು ಸುಮ್ನೆ ನಿಂತಿರ್ತೀನಿ ನೆಕ್ಸ್ಟ್ ಡೇ ಬರ್ತೀನಿ ಜನ ವಿಕೆಟ್ ಲೆಸ್ ತಮಿಳ್ನಾಡು ಲೆದರ್ ಅಂಟು ನಾನು ಜಾಮ್ ಇಬ್ರು ಔಟ್ ಆಗಿಲ್ಲ ನಾನು ನೂರ ನಲ್ವತ್ತಾರು ಜಾಮ್ ಒನ್ ಒನ್ ತರ್ಟಿನೋ ಒನ್ ಫಾರ್ಟಿನೋ ಫುಲ್ ಡೇ ಆ ಬಿಸ್ಲನ್ ಏಪ್ರಿಲ್ ಬಿಸ್ಲನ್ ಮ್ಯಾಚ್ ಸೀಲ್ ಮಾಡಿದ್ದು ಅಂತ ಅದ ಫಸ್ಟ್ ಟೈಮ್ ಅದ್ರ ಡೆಫರ್ಡ್ ಲೈವ್ ಇ ಎಸ್ ಪಿ ನಲ್ಲಿ ಬಂದಿದ್ದು ಅಂದ್ರೆ ಡೊಮೆಸ್ಟಿಕ್ ಸರ್ಕ್ಯೂಟ್ ನಲ್ಲಿ ಫೈನಲ್ಸ್ ತಗೊಂಡ್ ಬಂದಿದ್ವು ಅಂತಂದ್ರೆ ಅದೇ ಅವಾಗ ನಂಗೆ ಈಗಲೂ ನಮ್ ಇದೆ ನನ್ಗೆ ಏನೋ ಖುಷಿ ತಮಿಳ್ನಾಡ್ಮ್ ತಿರ್ಗಾನೂರು ಹೊಡಿತಾ ಇದೀನಲ್ಲ ಅಂತ ಏಳು ಜನ ಕವರ್ಸ್ ಅಲ್ಲಿ ನಿಲ್ಸ್ಕೊಳ್ಳೋರು ನನ್ಗೆ ಡ್ರೈವ್ ಹೊಡಿತೀನಿ ಅಂತ ಸುನಿಲ್ ಸುಭಾ ಡಬ್ಲ್ಯೂ ಡಿ ಬಾಲೆ ಅವ್ರು ಮದ್ಯ ಹೊಡಿತಾ ಇದ್ದೆ ನಾನು ಈ ಕಡೆ ನೆಕ್ಸ್ಟ್ ಟೈಮ್ ಅಲ್ಲಿ ಫೀಲ್ಡ್ ರೇ ಇಲ್ಲ ಒಬ್ಬಾನು ಇಲ್ಲ ಫೀಲ್ಡ್ ಒಂದ್ ಮಿಡನ್ ಯಾವ್ದೋ ಒಬ್ಬ ಇದ್ದ ಅನ್ಸುತ್ತೆ ಫೈನ್ ಲೆಕ್ ಕೂಡ ಇಲ್ಲ ನನ್ಗೆ ಅವಾಗ ಸೊ ಆ ಇನಿಂಗ್ಸ್ ಆದಾಗ ನಾವ್ ಗೆಲ್ತೀವಲ್ಲ ಅವಾಗ ಇಡೀ ಸೆಲೆಕ್ಷನ್ ಕಮಿಟಿ ವಾಪಸ್ ಬರುತ್ತೆ ತಮಿಳ್ನಾಡುಗೆ ಚೆನ್ನೈಗೆ ನಮ್ ಜಿ ಆರ್ ವಿಶ್ವ ಚೇರ್ಮನ್ ಅವ್ರು ಬಂದು ಒಂಥರ ಸೆಲೆಬ್ರೇಷನ್ ಏಯ್ಟಿ ತ್ರೀ ನಲ್ಲಿ ಗೆದ್ದಿದ್ದು ಅದಾದ್ಮೇಲೆ ನೈಂಟಿ ಸಿಕ್ಸ್ ಅಲ್ಲಿ ಗೆದ್ದಿದ್ವಿ ನಾವು ನಾವೆಲ್ಲ ಚಿಕ್ಕಡು ರಂಜಿ ಟ್ರಾಫಿ ಗೆಲ್ಲೋದು ಅಂದ್ರೆ ಏನೋ ಒಂದು ಈಸಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು ಅವಾಗ ನೀನ್ ಹೇಳಿದ್ ಮ್ಯಾಚು ಅವಾಗ್ಲೇನೆ ಆಗಿದ್ದು ಅದಾದ್ಮೇಲಿಂದ ನೆಕ್ಸ್ಟ್ ನಾಲ್ಕು ವರ್ಷ ಇದೆಯಲ್ಲ ಕಾನ್ಫಿಡೆನ್ಸ್ ಮುಗಿಲಿಗೆ ಇರ್ತಂಗೆ ಜಾನ್ ಡಾಮಿನೇಟ್ ಆ ಪೀರಿಯಡ್ ಕರ್ನಾಟಕ ಡಾಮಿನೇಟ್ ಮಾಡಿದ್ವಿ ವಿಜಯ್ ದೊಡ್ಡ ಗಣೇಶ್ ಡೇವಿಡ್ ಜಾನ್ಸನ್ ನೀನು ಜೋಶಿ ವೆಂಕಿ ಜವಗಲ್ ಕುಂಬ್ಳೆ ನೀನ್ ಆಲ್ಮೋಸ್ಟ್ ಇಂಡಿಯಾ ಲೆವೆನ್ ಬರೀಬೇಕು ತರ ಒಂದು ಪ್ಲೇಯಿಂಗ್ ಲೆವೆನ್ ಕರ್ನಾಟಕದ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನು ನೀನು ಇಂಡಿಯಾಗೆ ಸೆಲೆಕ್ಟ್ ಆಗ್ಬೇಕು ಇಂಡಿಯಾ ಎ ಟೂರ್ ಬಗ್ಗೆ ಹೇಳಪ್ಪ ಯು ಎಸ್ ಹೇಳ್ತೀನಿ ಜಾನಿ ಇಂಡಿಯಾ ಎ ಟೂರ್ ಸೆಲೆಕ್ಟ್ ಆಗಿದ್ ಯಾಕು ಅಂತಾನು ಹೇಳ್ತೀನಿ ನಾನು ಅದನ್ನ ನೀನು ಮೂರು ವರ್ಷ ಮೂರ್ ರಂಜಿ ಟ್ರ ಗೆದ್ವಲ್ಲ ರಂಜಿ ಟ್ರಾಫಿ ಗೆದ್ರೆ ನೀವು ಹೇಳೋರು ನಮಗೆ ಸೀನಿಯರ್ಸ್ ನೈಂಟಿ ಸಿಕ್ಸ್ ಅಲ್ಲಿ ಗೆದ್ವಿ ನೈಂಟಿ ಸೆವೆನ್ ಅಲ್ಲಿ ಕ್ವಾಲಿಫೈ ಆಗಲಿಲ್ಲ ಬಹಳ ಒಳ್ಳೆ ಅದು ಸೆವೆನ್ ಕ್ವಾಲಿಫೈ ಅದನ್ನ ಒಂದು ಎಪಿಸೋಡ್ ಮಾಡೋಣ ಗೆದ್ವಿ ಯುಪಿ ಮೇಲೆ ಫೈನಲ್ಸ್ ನೈಂಟಿ ಗೆದ್ವಿ ಯುಪಿ ಮೇಲೆ ಫೈನಲ್ಸ್ ಹಂಡ್ರೆಡ್ ನಾನು ಕರೆಕ್ಟ್ ನೈಂಟಿ ಸಿಕ್ಸ್ ತಮಿಳುನಾಡು ಮೇಲೆ ಹಂಡ್ರೆಡ್ ಯುಪಿ ಮೇಲೆ ಒನ್ ಫಾರ್ಟಿ ಸಿಕ್ಸ್ ನೈಂಟಿ ನೈನ್ ಅಲ್ಲಿ ಎಂಪಿ ಮೇಲೆ ಗೆದ್ವಲ್ಲಾ ಅಷ್ಟೇ ಹಾ ಅದ್ರಲ್ಲಿ ಆರ್ ವಿಕೆಟ್ ಎರಡು ಇನಿಂಗ್ಸು ಎಂಬತ್ತಾರು ತೊಂಬತ್ತು ಎಂಬತ್ತಾರು ಎಪ್ಪತ್ತೊಂಬತ್ತು ನಾನು ಎರಡು ಇನ್ನಿಂಗ್ಸ್ ಅಲ್ಲೂ ಒಂದು ಇನಿಂಗ್ಸ್ ನಾನು ನೂರು ಹೊಡೆದಿದ್ರೆ ಮೂರ್ ರಂಜಿ ಟ್ರಾಫಿ ಫೈನಲ್ಸ್ ಮೂರ್ ಹಂಡ್ರೆಡ್ ಯಾರು ಮಾಡಿಲ್ಲ ರೆಕಾರ್ಡ್ ಬಟ್ ನಂದು ಕಂಬೈನ್ ನಂಬರ್ ಆಫ್ ರನ್ಸ್ ನೂರ ಎಪ್ಪತ್ತು ಫೈನಲ್ಸ್ ಅಲ್ಲಿ ಅದು ಎಂ ಪಿ ಮೇಲೆ ಅದು ಬಿಟ್ಟು ಸಿಕ್ಸ್ ವಿಕೆಟ್ಸ್ ಆಯ್ತಲ್ಲ ನನ್ಗೆ ಅದು ಕೂಡ ಡೆಸ್ಟಿನಿ ಅಂತಾನೆ ಹೇಳ್ತೀನಿ ನಾನು ನನ್ನ ಕೈನಲ್ಲಿ ಏನಿಲ್ಲ ಸುಮ್ಮನೆ ಆಡ್ತಾ ಇದ್ದೆ ನಾನು ಅವಾಗ ಸುಮ್ಮ ಹೋಗೋದು ಬ್ಯಾಟಿಂಗ್ ಆಡೋದು ನಾಟ್ ಔಟ್ ಇರೋದು ನೈನ್ಟಿ ನೈನ್ ನನ್ ರನ್ ಹೇಳ್ತೀನಿ ಕೇಳಿಸ್ಕೋ ರನ್ ಹೆಂಗಿದೆ ಅಂತ ಬಿಲ್ಡ್ ಅಪ್ ಗೇಮ್ಸ್ ಇದೆಯಲ್ಲ ನಿನ್ಗೆ ಗೊತ್ತಲ್ಲ ಕೆ ಎಸ್ ಎ ಡೈಮಂಡ್ ಜೂಬ್ಲಿ ಮೂರ್ ಮ್ಯಾಚ್ ಆಡ್ತೀವಿ ಬುಚಿ ಬಾಬು ಮೂರ್ ಮ್ಯಾಚ್ ಆಡ್ತೀವಿ ಮೊಯ್ನುದುಲ್ಲಾ ಮೂರ್ ಮ್ಯಾಚ್ ಆಡ್ತೀವಿ ರಂಜಿ ಟ್ರಾಫಿ ಮುಂಚೆ ಆ ವರ್ಷ ಏನಾಯ್ತು ಅಂತಂದ್ರೆ ಆರ್ ಇನ್ನಿಂಗ್ಸ್ ಆರ್ ನೂರ್ ನಾನು ಅಂದ್ರೆ ಮೂರು ಹಂಡ್ರೆಡ್ ಕೆ ಎಸ್ ಎ ಡೈಮಂಡ್ ಜೂಬ್ಲಿ ಮೂರ್ ಹಂಡ್ರೆಡು ಬುಚಿಬಾಬು ನಲ್ಲಿ ಎರಡು ಹಂಡ್ರೆಡು ಮೊಯನುದುಲ್ಲಾ ನಲ್ಲಿ ಒನ್ ನೈನ್ಟಿ ನೈನ್ ಗಣೇಶನ್ ಬೌಲಿಂಗ್ ಔಟ್ ಆಗ್ಬಿಡ್ತೀನಿ ಇಂಡಿಯನ್ ಏರ್ ಲೈನ್ಸ್ ಮೇಲ್ಗಡೆ ರಂಜಿ ಟ್ರಾಫಿ ಶುರು ಆಗತ್ತಲ್ಲ ನಿನಗೆ ಗೊತ್ತು ಅದು ಟು ತೌಸಂಡ್ ಟು ಏಯ್ಟಿ ಇದೆಯಲ್ಲ ಒಂದ್ ಮುನ್ನೂರ್ ಹೊಡೆದೆ ಒಂದ್ ಇನ್ನೂರ ಹೊಡೆದೆ ಆ ಆತರ ಇಲ್ಲ ಎವ್ರಿ ಟೈಮ್ ಹೋದಾಗ್ಲೂ ರನ್ ನೋಡಿದ್ರು ಇಲ್ಲ ನಾಟ್ ಔಟ್ ಇರೋದು ಐದು ನೂರು ಏನೋ ಹೊಡೆದಿದೆ ಮಿಕ್ಕಿದೆಲ್ಲ ನಾಟ್ ಔಟ್ ಆ ತಿರುನಲ್ವೇನಿಲಲ್ಲಿ ಒಂದು ಒನ್ ಸೆವೆಂಟಿ ಹೊಡಿತೀನಿ ತಮಿಳ್ನಾಡು ಮೇಲೆ ಆ ಹರಿಯಾಣ ಮೇಲೆ ಒಂದು ಒನ್ ಸೆವೆಂಟಿ ಫೈವ್ ಹೊಡಿತೀನಿ ಬೆಂಗಳೂರಲ್ಲಿ ಸೌರಾಷ್ಟ್ರ ಮೇಲೆ ಒಂದ್ ನೂರು ಹೊಡಿತೀನಿ ಆಮೇಲೆ ಒನ್ ಆಫ್ ದ ಬೆಸ್ಟ್ ಇನಿಂಗ್ಸ್ ನಾನು ಡಬಲ್ ಹಂಡ್ರೆಡ್ ಹೊಡಿತೀನಿ ಕೇರಳ ಮೇಲೆ ಇದು ರನ್ ನೈಂಟಿ ನೈನ್ ಅಲ್ಲಿ ಮಾಡಿದಂತ ರನ್ನು ಕರ್ನಾಟಕಗೆ ನಾನ್ ಬ್ಯಾಟಿಂಗ್ ಹೋದ್ರೆ ನಿದ್ದೆ ಮಾಡ್ಬಿಡೋರು ಇದ್ರಲ್ಲಿ ಆಗ ಏನಾಯ್ತು ನನ್ ಸೌತ್ ಜೋನ್ ಸೆಲೆಕ್ಟ್ ಆಗ್ತೀನಲ್ಲ ಇರಾನಿ ಟ್ರಾಫಿನೂ ಎರಡ್ ಸಲ ಗುದ್ದಿದ್ದೆ ಹಾಕೊಂಡು ಕರ್ನಾಟಕ ರೆಸ್ಟ್ ಆಫ್ ಇಂಡಿಯಾಗೆ ಒಂದು ತೊಂಬತ್ತೆಂಟು ಒಂದು ಎಂಬತ್ತೊಂಬತ್ತು ಬೆಂಗಳೂರಿನಲ್ಲಿ ನಡೆದಾಗ ಸೊ ಇಷ್ಟು ಪರ್ಫಾರ್ಮೆನ್ಸ್ ಐದ್ ನಾಲ್ಕೈದು ವರ್ಷ ಮಾಡದ್ ಮೇಲೆ ಏನಾಗಿತ್ತು ಅಂತಂದ್ರೆ ಇಂಡಿಯಾ ಎ ಕೊಡ್ಲೇಬೇಕಿತ್ತು ಸೊ ಇಂಡಿಯಾ ಎ ಕೊಟ್ಟಿದ್ ಎಲ್ಲಿ ಅಂತಂದ್ರೆ ಐದು ವರ್ಷ ಆದ್ಮೇಲೆ ಇಂಡಿಯಾ ಆಸ್ಟ್ರೇಲಿಯಾ ಎ ಸಿರೀಸು ಲಾಸ್ ಆಂಜಲೀಸ್ ಅಲ್ಲಿ ನಡೀತಲ್ಲ ಅವಾಗ ಕೊಟ್ಟಿದ್ದು ಎಂತ ಟೀಮ್ ಗುರು ಅದು ಇಂಡಿಯಾ ಏ ಅಪ್ಪ ಸ್ವಮ್ ಟೀಮ್ ವೀರೇಂದ್ರ ಸೆಹ್ವಾಗ್ ವಿ ಎಸ್ ಲಕ್ಷ್ಮಣ್ ಆಶೀಶ್ ನೇರ ದೊಡ್ಡ ಗಣೇಶ್ ಸಮೀರ್ ಡಿಗೆ ಹೇಮಂಗ್ ಬದಾನಿ ಮೊಹಮ್ಮದ್ ಕೈಫ್ ಯುವರಾಜ್ ಸಿಂಗ್ ಹರ್ಭಜನ್ ಸಿಂಗು ಎಂತ ಟೀಮು ಲೆಕ್ಕಾಕೋ ಸುಂದರ್ ದಾಸ್ ಶ್ರೀರಾಮು ಚಾನ್ಸ್ ಇಲ್ಲ ನಿಮ್ ಲೆವೆನ್ ಅಲ್ಲಿ ಬರಕ್ ಅಲ್ಲಿ ನಮ್ ಕೃಷ್ಣಮಾಚಾರಿ ಶ್ರೀಕಾಂತ್ ಕೋಚ್ ಅದು ಅಲ್ಲ ಆಸ್ಟ್ರೇಲಿಯಾ ಟೀಮ್ ಹೇಳಪ್ಪ ಹೇಳ ಆಸ್ಟ್ರೇಲಿಯಾ ಟೀಮ್ ಚಾನ್ಸ್ ಇಲ್ಲ ಕ್ವಾಲಿಟಿ ಟೀಮ್ ಹೇಳ ಗಿಲ್ ಕ್ರಿಸ್ಟ್ ಮಾರ್ಟಿನ್ ಆ ಬ್ರೆಟ್ಲಿ ಶೇನ್ಲಿ ಆಂಡ್ರೂ ಸೈಮನ್ಸು ನೀವು ಬ್ರಾಡ್ ಹ್ಯಾಡಿನ್ ಎಂತ ಟೀಮ್ ಅಂತಂದ್ರೆ ಆಲ್ಮೋಸ್ಟ್ ಲೈಕ್ ಅದರಿಂದ ಒಂಬತ್ತು ಜನ ಆಸ್ಟ್ರೇಲಿಯಾ ಲಿಜೆಂಡ್ಸ್ ಆದ್ರು ಆಲ್ಮೋಸ್ಟ್ ಲೆಕ್ಕ ತಗೋ ಹೆಂಗಿತ್ತಂತೆ ಡ್ಯಾಮಿನ್ ಮಾರ್ಟಿನ್ ಹತ್ತು ವರ್ಷ ಆಸ್ಟ್ರೇಲಿಯಾಗ ಆಡ್ಬಿಟ್ಟಿದ್ದು ಅದಾದ್ಮೇಲೆ ಬಂದು ಇಂಡಿಯಾಗೆ ಮತ್ತೆ ಆಸ್ಟ್ರೇಲಿಯಾ ಸೀರೀಸ್ ನಡಿದ್ರು ಡ್ಯಾಮಿನ್ ಮಾರ್ಟಿನ್ ಅದು ಫುಟ್ಬಾಲ್ ಗ್ರೌಂಡಲ್ಲಿ ಆಡದಂತ ಮ್ಯಾಚ್ ಅದು ಹೈ ಎಕ್ಸನ್ ಅಂತ ಒಂದು ಚಾನಲ್ ಅಲ್ಲಿ ಬರ್ತಾ ಇತ್ತು ಮೈಕಲ್ ಹೋಲ್ಡಿಂಗ್ ಕಾಮೆಂಟ್ರಿ ನಾ ಬ್ಯಾಟಿಂಗ್ ಆಡ್ತಾ ಇನ್ನಿ ಎ ವಿ ಜಯಪ್ರಕಾಶ್ ಅಂಪೈರು ನೀನ್ ಎಲ್ಲೇ ಹಾಕೊಂಡ್ರು ಔಟ್ ನೀನು ಇಲ್ಲಿ ಓ ಇರ್ಲ್ ಬೇಡ ನೀನ್ ಈ ಪಿಚ್ ಅಲ್ಲಿ ಹೋಗ್ತಾ ಇರೋ ಅಂತಂದ್ರು ಸರ್ ನಾನ್ ಬ್ಯಾಟಿಂಗ್ ಆಡ್ಬೇಕು ಸರ್ ರನ್ ನೋಡಿಬೇಕು ಸರ್ ಔಟ್ ಅಂದ್ರೆ ಔಟ್ ಕೋಣ ಅಂತ ಟೈಪ್ಯಾಡಿಗೆ ಬಿದ್ದಿದೆ ಎ ಪ್ರಕಾಶ್ ಔಟ್ ಎತ್ ಕಳದ್ರು ಹೋಗ ನಿನ್ ಸೇಫ್ಟಿ ಇಂಪಾರ್ಟೆಂಟ್ ಇಲ್ಲಿ ಆಡ್ ಏನ್ ನಿನ್ ನೀನ್ ಅಂದ್ರೆ ಶಾರ್ಟ್ ಆಫ್ ಲೆಂತ್ ಬೀಳುತ್ತೆ ಹೋಗುತ್ತೆ ಬ್ರೆಟ್ಲಿ ಬೌಲಿಂಗ್ ಅಷ್ಟೇ ಸ್ಕೋರ್ ಅಲ್ಲಿ ನಾನು ಫಾಲೋ ಮಾಡ್ತಾ ಇದ್ವಿ ನಾವು ರಾತ್ರಿ ನೂರ ಹತ್ತು ಇಪ್ಪತ್ತು ಅಷ್ಟೇ ಸ್ಕೋರ್ ಬರ್ತಾ ಇದ್ದಲ್ಲಿ ಸೊ ಅಲ್ಲಿ ಏನಾಗೋಯ್ತು ಅಂತಂದ್ರೆ ಒಂದ್ ಮ್ಯಾಚ್ ನಾನು ಕೆ ಮ್ಯಾಚ್ ಮ್ಯಾಚ್ ಗೆಲ್ಸ್ಬಿಡ್ತೀವಿ ಇನ್ಫ್ಯಾಕ್ಟ್ ಫೈವ್ ಮ್ಯಾಚ್ ಸೀರೀಸ್ ಅಲ್ಲಿ ನಾನು ಕೆ ಚೇಸ್ ಮಾಡ್ತಾ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಡೌನ್ ವಾಪಸ್ ಹೊಡ್ಬಿಡ್ತೀನಿ ನಾವು ಬ್ರಿಟ್ಲಿ ಮತ್ತೆ ಇವ್ರಿಗೆ ಅವಾಗ ವಿಧಿ ಇಲ್ದಿರ ನನ್ನ ತಗೊಂಡ್ ಮೇನ್ ಇಂಡಿಯನ್ ಟೀಮ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ನನ್ಗೆ ಇಲ್ಲೇ ಡ್ರಾಪ್ ಮಾಡ್ಬಿಟ್ಟಿದ್ರು ಇಂಡಿಯನ್ ಎ ಟೀಮ್ ಅಲ್ಲಿ ಆಗ ನೇರ ರಾತ್ರಿ ಹನ್ನೆರಡು ಗಂಟೆಗೆ ಬಂದಲ್ಲಿ ಇಂಡಿಯನ್ ಟೀಮಲ್ಲಿ ಕಣ ಅಂತ ಯಾಕೆ ಇದ್ದೆ ನಾನು ಇಂಡಿಯನ್ ಟೀಮಲ್ಲಿ ಅಂದ್ರೆ ತೆಂಡೂಲ್ಕರ್ ರೆಸ್ಟ್ ಯಾಕೆ ನಾನು ಆಡ್ತಾ ಇಲ್ಲ ಸೀರೀಸ್ ರೆಸ್ಟ್ ಬೇಕು ಅಂತ ಕೇಳ್ಕೊಂಡಿದ್ರು ಅವಾಗ ಇಬ್ರು ಮೂರ್ ಜನ ಕುಂಬ್ಳೆ ರೆಸ್ಟ್ ಶ್ರೀನಾಥ್ ರೆಸ್ಟ್ ಸೊ ಸುಮಾರು ಜನ ಸೀನಿಯರ್ಸ್ಗೆ ರೆಸ್ಟ್ ಬೇಕಿತ್ತು ಅಂತ ಫೋರ್ ನೇಷನ್ ಸೀರೀಸ್ಗೆ ಅವಾಗ ತಗೊಂಡ್ ಬಂದಿದ್ದು ಅದಕ್ಕೆ ನಂಗೆ ಚಾನ್ಸ್ ಇಲ್ಲಾಂದ್ರೆ ಚಾನ್ಸ್ ಇರ್ಲಿಲ್ಲ ಜಾನಿ ಹಸರುದಿನ್ ಇದ್ದಿದ್ದು ಟೀಮಲ್ ಅವಾಗ ಓಕೆ ಇಂಡಿಯಾ ಜರ್ನಿ ನಾವು ಎಪಿಸೋಡ್ ಟೂಲಿ ಮಾತಾಡೋರಿದೆ ಯಾಕಂದ್ರೆ ಇವತ್ತು ಆಲ್ರೆಡಿ ಈ ಎಪಿಸೋಡ್ ಅಂತ ಇಷ್ಟ ಆಗ್ತಾ ಸಾಕು ಏನ್ ಕರ್ನಾಟಕ ಅದು ಈಗ ಗೊತ್ತಾ ಇಂಡಿಯಲ್ಲಿ ಡಿಫ್ರೆನ್ಸ್ ಕಂಡೆ ಫಸ್ಟ್ ಕ್ಲಾಸ್ ಇಂದ ಇಂಡಿಯಾಗೆ ಅದು ಅರ್ಥ ಆಗ್ಬೇಕು ಜನಕ್ಕೆ ಯಾಕಂದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಆಡಿ ಮಿಂಚಿದವರು ಸುಮಾರು ಜನ ಚಾನ್ಸ್ ಕೊಟ್ಟಿಲ್ಲ ಅಥವಾ ಆಗಿ ಆಡಿನೂ ಅಲ್ಲೋಗ್ ಮಿಂಚಕ್ ಆಗಿಲ್ಲ ಏನ್ ಇರ್ಬೋದು ಕಾರಣ ಅದು ನಿನ್ನಿಂದ ಉತ್ತರ ಪಡ್ಕೋಬೇಕು ಹಾಗಾಗಿ ಕೆಲ್ಸ ಮಾಡ ಜಾನಿ ಹಂಗಂತಂದ್ರೆ ಇದನ್ನ ರೆಫರೆನ್ಸ್ ಇಟ್ಕೊಂಡು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಡೊಮೆಸ್ಟಿಕ್ ಲೆವೆಲ್ ಕ್ರಿಕೆಟ್ಗು ಇಂಡಿಯನ್ ಟೀಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಏನ್ ವ್ಯತ್ಯಾಸ ಅಂತ ಖಂಡಿತ ಹೇಳ್ತೀನಿ ಬರ್ದು ಪೇಪರ್ ಎಲ್ಲ ಸಬ್ಮಿಟ್ ಮಾಡ್ಬಿಟ್ವಿ ನಾವ್ ಇದ್ರ ಬಗ್ಗೆ ಇನ್ಫ್ಯಾಕ್ಟ್ ನಾನೇ ಶುರು ಅದನ್ನ ಸೀನಿಯರ್ ಕಮಿಟಿನಲ್ಲಿ ಇದ್ರು ಕುಂಬಳೆ ರಾಹುಲ್ ಮತ್ತೆ ಶ್ರೀನಾಥ್ ಅಲ್ಲ ಅವಾಗ ಒಂದು ಡಿಸ್ಕಷನ್ ನಡೆದು ಯಾಕೆ ಬ್ರಿಡ್ಜ್ ಮಾಡ್ಬೇಕು ಗ್ಯಾಪ್ ಅಂತ ಹೇಳಿ ಅದೇ ಕ್ವಾಲಿಟಿ ಆಫ್ ಡೊಮೆಸ್ಟಿಕ್ ಕ್ರಿಕೆಟ್ ಇತ್ತು ಖಂಡಿತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಕತೆ ಹೇಳ್ತಾ ಇನ್ನ ಹೆಂಗೆ ಅಂತ ಜರ್ನಿ ಆಫ್ ಎ ಕ್ರಿಕೆಟರ್ ಮಾತಾಡ್ತಾ ನಾನು ಸೊ ಮಾತಾಡೋಣ ಖಂಡಿತ ಜನಿ ಇಲ್ಲ ವಿಜಯ್ ನಮ್ದು ಒಂಥರ ವೆಬ್ ಸೀರೀಸ್ ತರ ಇಂಟ್ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ತಂದು ನಿಲ್ಸಿದೀವಿ ಎಪಿಸೋಡ್ ಟು ಕಾಯ್ಬೇಕು ಜನ ಇಲ್ಲ ಕಾಯ್ಲಿ ಕಾಯ್ಲಿ ಖಂಡಿತ ಇಂಟ್ರೆಸ್ಟಿಂಗ್ ಆಗಿರುವಂತದ್ದೇ ಇದೆ ಬಟ್ ನನ್ನ ಬಗ್ಗೆ ಹೇಳ್ತೀನಿ ಅಂತಲ್ಲ ನಂಗೆ ಇದು ಫಸ್ಟ್ ಟೈಮ್ ಆಪರ್ಚುನಿಟಿ ನೀನ್ ಕೊಟ್ಟಿರೋದು ನನಗೆ ಮಾತಾಡೋದಕ್ಕೋಸ್ಕರ ಹಂಗಲ್ಲ ವಿಜಯ್ಸಿ ಏನ್ ಗೊತ್ತಾ ಈಗ ನೀನ್ ಏನ್ ಸಾಧನೆ ಮಾಡಿದೀಯಲ್ಲ ಅದ್ರ ಹಿಂದೆ ಏನ್ ಮಾಡ್ದೆ ಆಗುವಾಗ ಏನಾಯ್ತು ಆಮೇಲೆ ಯಾತಕ್ಕೆ ನೀನ್ ಅನ್ಕೊಂಡಾಗ ಅಥವಾ ಬೇರೆಯವ್ರ ಅನ್ಕೊಂಡಾಗ ಯಾಕೆ ನೀನ್ ಆಡಕ್ಕಾಗಿಲ್ಲ ಅದೆಲ್ಲ ಉತ್ತರಗಳು ನಾವು ತಿಳ್ಕೊಬೇಕಲ್ವಾ ಅದಕ್ಕೋಸ್ಕರ ಎಕ್ಸಾಕ್ಟ್ಲಿ ಬಟ್ ಇದ್ರಲ್ಲಿ ಒಂದು ಫಿಲಾಸಫಿಕಲ್ ಮಾತು ಹೇಳ್ತೀನಿ ಕೈಯಲ್ಲಿ ಏನಿರಲಿಲ್ಲ ಅನ್ಸ್ತಿ ಇವಾಗ ಇಫ್ ಐ ಲುಕ್ ಬ್ಯಾಕ್ ಅಲ್ಲ ನಂದು ಅರ್ಲಿಯರ್ ಲೈಫ್ ಎಲ್ಲೋ ಒಂದ್ ಕನೆಕ್ಟಿಂಗ್ ದ ಡಾಟ್ಸ್ ಅಷ್ಟೇ ಚೋಸನ್ ಒನ್ ಆಗಿದ್ದೆ ಅಷ್ಟೇ ಹೊರ್ತು ಏನ್ ದೊಡ್ಡ ಎಕ್ಸ್ಟ್ರಾಡಿನರಿ ಏನು ಇರಲಿಲ್ಲ ಆತರ ಬಟ್ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಮೋಡ್ಗಳು ಸಿಕ್ತಾ ಇತ್ತು ಅಂದ್ರೆ ಕರೆಕ್ಟ್ ಆಗಿ ತಿರುಗಳು ಸಿಕ್ತಾ ಇತ್ತು ಗಳು ಇತ್ತು ಅಪ್ಸ್ ಅಂಡ್ ಡೌನ್ಸ್ ನೋಡಿದೀನಿ ನಾನು ಬಟ್ ಎಲ್ಲೋ ಒಂದ್ ಕಡೆ ನಾ ಬಿಡ್ಬೇಕು ಅಂದಾಗ ತಿರ್ಗಾ ವಾಪಸ್ ಬರುವಂತದ್ದು ಅದಕ್ಕೆ ನಾನು ಹೇಳ್ತಾ ಇದ್ದೆ ಡೆಸ್ಟಿನಿಸ್ ಚೈಲ್ಡ್ ಅಂತ ನಂಬಬೇಕು ಏನೋ ಮೂರನೇ ಭಾಗ ಇದೆ ಇದು ಬರೀ ಎರಡನೇ ಭಾಗ ಅಲ್ಲಿ ಎರಡನೇ ಭಾಗ ಇಂಡಿಯನ್ ಟೀಮ್ ಬಗ್ಗೆ ಮಾತಾಡ್ತೀವಿ ಅದಾದ್ಮೇಲೆ ನೀನು ಒಂಥರ ವೈಲ್ಡರ್ನೆಸ್ ಕೊಟ್ಟೋಗಿದ್ದೆ ಅದಾದ್ಮೇಲೆ ತಿರ್ಗಾ ಮಾತಾಡ್ಬೇಕು ನಾವು ಹಾಗಾಗಿ ಇದು ಮಿನಿಮಮ್ ತ್ರೀ ಎಪಿಸೋಡ್ ವೀಕ್ಷಕರೇ ಕಾಯ್ತಾ ಇರಿ ಜನಿ ಖಂಡಿತ ಮಾತಾಡ್ತೀನಿ ನಾನು ಅದ್ರ ಬಗ್ಗೆ ಬಟ್ ಏನು ಅಂತಂದ್ರೆ ಖುಷಿ ಆಗೋದು ಇಂಡಿಯನ್ ಟೀಮ್ ಆಡದೆ ಅನ್ನೋದೊಂದು ಜರ್ಸಿ ನಂಬರ್ ಮತ್ತೆ ಕ್ಯಾಪ್ ನಂಬರ್ ಇದೆಯಲ್ಲ ಅದು ಇಟ್ ವಿಲ್ ಬಿ ಒನ್ ಆಫ್ ಮೈ ಪ್ರೌಡ್ ಪ್ರೌಡೆಸ್ಟ್ ಮೂಮೆಂಟ್ ಅಂದ್ರೆ ಆ ಫ್ರೈಡ್ ಇದ್ದೇ ಇರುತ್ತೆ ಚೋಸನ್ ಒನ್ ಅಂತ ಹೇಳ್ತಾ ಇದ್ದಂಗೆನೆ ಅದಕ್ಕಿಂತ ಮುಂಚೆ ಕರ್ನಾಟಕ ನಂಬರು ಅದು ಕೂಡ ಬಹಳ ಒಂದು ಶ್ರಮ ಪಡದಿರ ಏನೋ ಚೋಸನ್ ಒನ್ ಅಂತ ಹೇಳುದ್ರು ಕೂಡ ಕರ್ನಾಟಕ ಅದೃಷ್ಟ ಗಂಡ ಬೇರು ಹಾಕೊಳ್ಳೋದು ಇದ್ದಿದ್ದೆ ಜಾನಿ ಥ್ಯಾಂಕ್ಸ್ ಜಾನಿ ಜಾಯಿನ್ ಆಗಿದ್ದಕ್ಕೆ ನನ್ ಶೋ ನಲ್ಲಿ ಇದ್ರ ಜೊತೆಗೆ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಜಾನಿ ಹೇಳ್ತಾ ಇದ್ದಂಗೆ ಅದ್ರ ತನಕ ನೋಡ್ತಾ ಇರಿ ನಮ್ದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ